ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲು ನಮ್ಮ ರಕ್ಷಕನೋ ಒಡೆಯನಾಗಿರಂತ ಯೇಸು ಕ್ರಿಸ್ತನಾಮದಲ್ಲು ವಂದನೆಗಳು ಸಲ್ಲಿಸುತ್ತಾ ಎಲ್ಲ ಸಹೋದರ ಸಹೋದರಿಗಳಿಗೆ ಸಮಾಧಾನ ಶಾಂತಿ ಉಂಟಾಗಲಿ ಅಂತ ಹಾರೈಸಲಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಕಳೆದ ಒಂದು ವಾರಗಳಲ್ಲಿ ನಮ್ಮ ಸಹೋದರರು ಬರೆದಂತ ಒಂದು 6ನೇ ವಾಲ್ಯೂಮ್ನಲ್ಲಿ 5ನೇ ಅಧ್ಯಾಯ ನೂತನ ಸೃಷ್ಟಿಯ ಒಂದು ವ್ಯವಸ್ಥೆ, ಆರ್ಗನೈಸೇಷನ್ ಆಫ್ ನ್ಯೂ ಕ್ರಿಯೇಷನ್ ಅಂತ ಏನ್ ಮಾಡಿದ್ರೆ ನಾವು ಓದ್ತಾ ಬರ್ತಾ ಇದ್ರಿ. ಎಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವದನ್ನ ಏನ್ ಮಾಡೋಣ, ಮುಂದುವರ್ಸೋಣ. ಕಳಸತಿಗೆ ನಾವು ನೋಡ್ಬೇಕಾದ್ರೆ ಏನಪ್ಪ ನೋಡಿದ್ರಿ ಅಂತಂದ್ರೆ, ಪ್ರವಾದಿಗಳ ಬಗ್ಗೆ ನೋಡಿದ್ರಿ. ಸತ್ಯವೇದದಲ್ಲಿ ಪ್ರವಾದಿಗಳಂದ್ರೆ ಏನಪ್ಪ ಅಂತಂದ್ರೆ, ಏನೋ ನಮ್ಮ ಜೀವಿತದಲ್ಲಿ ಪ್ರತ್ಯೇಕವಾಗಿ ಮುಂದೆ ಆಗುವಂತ ವಿಚಾರಗಳನ್ನ ತಿಳಿಸಂತದಲ್ಲ. ಸತ್ಯವೇದ ಪ್ರಕಾರ ನೋಡ್ಬೇಕಾದ್ರೆ ಏನ್ರಿ, ದೇವರು ಹೇಳಿದ ಪ್ರಕಾರ ಏನ್ರಿ, ಪ್ರತ್ಯೇಕವಾಗಿ ಒಬ್ಬೊಬ್ಬರು ಜೀವಿತಗಳಲ್ಲ, ಒಂದು ರಾಜ್ಯಕ್ಕೆ ಸಂಬಂಧವಾಗಿ ಕುರಿತಾಗೆ ವಿಚಾರಗಳನ್ನ ಮಾತಾಡಿದೆ ಒಂದು ಪ್ರವಾದನೆ ಅಂತ ನೋಡಿದ್ರಿ. ಅದಕ್ಕೆ ಬೆಸ್ಟ್ ಉದಾಹರಣೆ ಫಾರೋಗೆ ಏನ್ ಹೇಳ್ತಾರೆ ಅಂತಂದ್ರೆ, ಆರೋನ್ನ ಪ್ರವಾದಿಯಾಗಿ ನೇಮಿಸಿದ್ದೀನಿ ಹೇಳ್ತಾರೆ. ಸೊ ಆರೋನ್ ಏನಪ್ಪ ಪ್ರವಾದಿಸಿದ್ರು ಅಂತಂದ್ರೆ, ದೇವರು ಮೋಸೆ ಮುಖಾಂತರ ಏನಪ್ಪ ತಿಳಿಸಿದ್ರು, ಮುಂದೆ ಐಗುಪ್ ದೇಶದ ಮೇಲೆ ಏನೆಲ್ಲ ಆಗ್ತಾರೆ ವಿಪತ್ತುಗಳು ಅಂತಂದ್ಬಿಟ್ಟು ಇದನ್ನೇನ್ರಿ ಇದನ್ನೆಲ್ಲ ಮುಂದೆ ತಿಳಿಸೋರಾಗಿದ್ರು. ಅದೇ ತರ ಯೂದಾಸು ಮತ್ತೆ ಸಿಲಾಸ್ ಅದರ ಅಪೋಸ್ತಲ ಕೃತ್ಯಗಳು ನೋಡ್ಬೇಕಾದ್ರೆ ಅವ್ರು ಏನಾಗಿದ್ರು ಅಂದ್ರೆ, ಅವರು ಪ್ರವಾದಿಗಳಾಗಿದ್ದಂತೆ. ಪ್ರವಾದಿಗಳಾಗ್ಬಿಟ್ಟು ಏನಪ್ಪ ಮಾಡಿದ್ರು ಅಂತಂದ್ರೆ, ಅವ್ರು ಒಬ್ಬೊಬ್ಬರು ಜೀವಿತಗಳಲ್ಲಿ ನಾಳೆ ಹಿಂಗಾಗ್ತದೆ, ನಾಳೆ ಇದಂಗಾಗ್ತದೆ, ನಿಮ್ಗೆ ಇಂಥ ಕೆಲಸ ಸಿಗ್ತದೆ, ನೀವು ಇಂಥ ಮದ್ವೆ ಆಗ್ತೀರಾ, ಇಂಥ ಹುಡುಗಿ ಸಿಗ್ತದೆ, ಇಂಥ ಹುಡುಗ ಸಿಗ್ತದೆ, ಹಂಗಂತೆಲ್ಲ ಹೇಳಿದ್ರ ಅಂತಂದ್ರೆ ಅದೆಲ್ಲ ಹೇಳಲೇ ಇಲ್ಲ. ಅದೇನಪ್ಪ ಅಂದ್ರೆ, ಅವರು ವಾಕ್ಯದಿಂದ ಪ್ರಬೋಧಿಸಿದ್ರು, ಸೋದರ ಸೋದರಗಳನ್ನ ಬಲಪಡಿಸಿದ್ರು ಅಂತ ನೋಡಿದ್ರಿ. ಅದು ಮಾತ್ರ ಅಲ್ಲ, ಇನ್ನೊಂದು ವಿಚಾರ ನಾವು ನೋಡ್ಬೇಕಾದ್ರೆ ಏನಪ್ಪ ನೋಡಿದ್ರಿ ಅಂತಂದ್ರೆ, ಸಭೆಯ ಒಂದು ಸಭಾಧ್ಯಕ್ಷನ ಬಗ್ಗೆ ಇಂಥ ಗುಣಗಳಿರ್ಬೇಕು ಅಂತ ಕೂಡ ನೋಡಿದ್ರಿ. ಅವರು ಒಂದು ದೀನ ಮನೋಭಾವ ಉಳ್ಳವರಾಗಿರ್ಬೇಕು, ಅವ್ರನ್ನಲ್ಲಿ ಯಾವುದೇ ರೀತಿ ಒಂದು ಆಂಬಿಷಿಯಸ್ ಸ್ಪಿರಿಟ್ ಅಂತಂದ್ರೆ ಏನ್ರಿ, ತಾನೇ ಗ್ರೇಟು, ತಾನೇ ಎಲ್ಲರಕ್ಕಿಂತ ಉನ್ನತವಾಗಿರ್ಬೇಕು, ತಾನೇ ಎಲ್ಲರಕ್ಕಿಂತ ಶ್ರೇಷ್ಠವಾಗಿರ್ಬೇಕು ಅಂತ ಒಂದು ಕ್ಯಾರೆಕ್ಟರ್ ಅದ್ರಲ್ಲಿ ಇರಬಾರ್ದು ಅಂತ ಕೂಡ ನಾವೇನ್ ಮಾಡಿದ್ರಿ ನೋಡಿದ್ರಿ. ಅದರ ಸೊ ಆಂಬಿಷನ್ ಅಂತ ಹೇಳ್ಬೇಕಾದ್ರೆ ಇದನ್ನ ತಪ್ಪಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಬಾರ್ದು. ನೋಡ್ರಿ, ಎಲ್ಲರಿಗೂ ಜೀವನದಲ್ಲಿ ಏನಾಗಿರ್ಬೇಕು, ಒಂದು ಗುರಿ ಅಂತ ಇರ್ಬೇಕು. ಅದರ ನೋಡಿ, ಅಪೋಸ್ಟಲ್ ಪೌಲ್ ಅವ್ರು ಮಾತು ಹೇಳ್ತಾರೆ, ಅದನ್ನ ವಾಕ್ಯ ಓದೋಣ. ಫಿಲಿಪ್ಪಿಯರ್ ಬರೆದಂತ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 14ನೇ ವಾಕ್ಯ ಓದಿ ಯಾರಾದ್ರು, 3:14. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತು ಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಮುಂದೆ ಇಟ್ಟಿರಂತ ಎಂತಾರೆ, ಗುರಿನ ನೋಡ್ಕೊಂಡು ಏನ್ ಮಾಡ್ತಾ ಇದ್ದೀನಿ, ಓಡ್ತಾ ಇದ್ದೀನಿ ಅಂತಾರೆ. ಹಂಗ ಗುರಿ ನಮ್ ಜೀವನದಲ್ಲಿ ಇಟ್ಕೊಳೋದು ತಪ್ಪೇ ಇಲ್ಲ ಅಲ್ವರ. ಇನ್ನೊಂದು ವಾಕ್ಯ ಓದಿ, ಹಿಬ್ರಿಯರಿಗೆ ಬರೆದಂತ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ನೋಡ್ರ, ನಮಗೆ ನೇಮಕವಾದಂತ ಓಟವನ್ನು ಹೆಂಗಪ್ಪ ಓಡೋಣ ಸ್ಥಿರಚಿತ್ತವಾಗಿ ಅಂತ ಹೇಳ್ತಾರೆ, ಯಾರ್ದನ್ನ ನೋಡ್ಕೊಂಡು ಅಂತ ಹೇಳ್ತಾರೆ ಅಂದ್ರೆ, ಯೇಸು ಕ್ರಿಸ್ತನ ನೋಡ್ಕೊಂಡು ಅಂತ. ನಮ್ ಮುಂದೆ ಏನ್ರಿ, ಯೇಸು ಕ್ರಿಸ್ತನ್ ನೋಡ್ಕೊಂಡು ಏನ್ ಮಾಡೋಣ, ಓಟ ಓಡೋಣ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಗುರಿ ಅಂತಾರೆ, ನಾವು ಇಟ್ಕೊಳೋದ್ರಲ್ಲಿ ತಪ್ಪೇನಿಲ್ಲ. ಆದ್ರ ಅದಕ್ಕೆ ಏನ್ ಹೇಳ್ತಾರೆ, 1ನೇ ತಿಮೋತಿ 3ನೇ ಅಧ್ಯಾಯ 1ನೇ ವಾಕ್ಯ 1ನೇ ತಿಮೋತಿ 3:1. ಸಭಾಧ್ಯಕ್ಷನು ಉದ್ಯೋಗವನ್ನು ಪಡ್ಕೊಳ್ಳಬೇಕೆಂದಿರುವವನು ಒಳ್ಳೆ ಕೆಲಸವನ್ನು ಅಪೇಕ್ಷಿಸುವವನಾಗಿದ್ದಾನೆ. ನೋಡ್ರ, ಒಳ್ಳೆ ಕೆಲಸವನ್ನು ಅಪೇಕ್ಷೆ ಅದರ ಅದು ಡಿಸೈರ್ ಮಾಡೋದು ಏನ್ ತಪ್ಪೇನಿಲ್ಲ. ಆದ್ರೆ ಅದೇನಾಗಿರ್ಬಾರ್ದು, ಅದು ತಪ್ಪಾದ ರೀತಿಯಲ್ಲಿ ಒಂದು ಆಂಬಿಷಿಯಸ್ ಸ್ಪಿರಿಟ್ ಆಗಿ ತಿರುಗ್ಬಾರ್ದು ಅಂತ ಹೇಳ್ತಾರೆ. ಅದರ ನೋಡಿ, ಇವಾಗ ಯೇಸು ಕ್ರಿಸ್ತನು ಕೂಡ ಏನಾಗಿತ್ತು ಅಂದ್ರೆ, ಭೂಲೋಕಕ್ಕೆ ಅವರು ದೇವರವ್ರನ್ನ ಕಳಿಸ್ಬೇಕಾರೆ ಏನಪ್ಪ ಅಂದ್ರೆ, ಈಗೋ ದೇವ್ರೆ ನನ್ನನ್ನು ಕಳಿಸು, ನಾನು ಹೋಗ್ತೀನಿ ಅಂತ ಏಷ್ಯಾದಲ್ಲಿ ಹೇಳಂತ ರೀತಿಲಿ ಭೂಲೋಕಕ್ಕೆ ಬಂದು ಮನುಷ್ಯನ ವಿಮೋಚನೆ ಮಾಡಕ್ ಸಿದ್ಧವಾಗಿದ್ರು. ಸೊ ಅದು ಆಂಬಿಷನ್ ಅಂತಂದ್ರೆ, ಅದು ಆಂಬಿಷನ್ ಅಂತ ಹೇಳ್ಬೇಕಾದ್ರೆ ದೇವ್ರ ಚಿತ್ತನ ನೆರವೇರಿಸಂತ ಒಂದು ಗುರಿ ಅವ್ರ ಜೀವನದಲ್ಲಿ ಏನಾಗಿತ್ತು ಇತ್ತು ಅಲ್ವರ. ಅದಕ್ಕೋಸ್ಕರ ಮನುಕುಲಕ್ಕೆ ನಾನು ಸೇವೆ ಮಾಡೋಕ್ಕೋಸ್ಕರ ಬರ್ತೀನಿ, ಅದರ ಮನುಕುಲಕ್ಕೆ ನಾವು ವಿಮೋಚನೆ ಮಾಡ್ಬೇಕು ಅಂತ ಈ ತರ ಒಂದು ಒಂದು ಡಿಸೈರ್ ಇರೋದು ಏನೋ ತಪ್ಪೇನಿಲ್ಲ. ಆದ್ರೆ ಇದರಲ್ಲಿ ಹಂಬಲ್ ಸ್ಪಿರಿಟ್ ಏನಾಗಿರ್ಬೇಕು, ಇರ್ಬೇಕು. ಏನಪ್ಪ ಅದು ಹಂಬಲ್ ಸ್ಪಿರಿಟ್ ಅಂತಂದ್ರೆ ಏನ್ರಿ, ಒಂದು ಆಡಿನ ವೇಷದಲ್ಲಿ
ಬರುವಂತ ಏನಾಗಿರ್ಬಾರ್ದು ಅಂತ ಹೇಳ್ತಾರೆ ಅಲ್ಲಿ, ತೋಳಗಳಾಗಿರ್ಬಾರ್ದು ಅಂತ ಹೇಳ್ತಾರಲ್ಲ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ನೋಡ್ಬೇಕಾದ್ರೆ ಶೀಪ್ ಇನ್ ಗೋಟ್ ಕ್ಲೋತಿಂಗ್ ಅಂತ ಹೇಳ್ತಾರೆ. ಅದಕ್ಕೆ ಕುರಿ ಅದರ, ಸೊ ಕುರಿ ವೇಷದಲ್ಲಿ ಒಂದು ಹಾಡು ಅಂತ ಹೇಳ್ತಾರೆ ಅದರ. ಸೊ ಕುರಿ ವೇಷದಲ್ಲಿ ಒಂದು ಹಾಡು, ತೋಳ ರೀ, ಕುರಿ ವೇಷದ ತೋಳ. ಕರೆಕ್ಟ್, ಅದು ನಮ್ಮ ಬೈಬಲ್ ಕೂಡ ಬರ್ತಾರೆ. ನಮ್ಮ ಹಿರಿಯ ಸೋದರು ಇಲ್ಲಿ ಹೇಳ್ಬೇಕ, ಕುರಿ ವೇಷದಲ್ಲಿ ಏನ್ರಿ ಹಾಡುಗಳು ಅಂತ ಬರ್ತದೆ. ಹಾಡು ಅಂತಂದ್ರೆ ಗೋಟ್, ಅದ್ರ ನನ್ನ ಕನ್ನಡದಲ್ಲಿ ಸ್ವಲ್ಪ ಕನ್ಫ್ಯೂಷನ್, ಅದಕ್ಕೆ ಬೇಜಾರು ಮಾಡ್ಕೊಂಬಿಡಿ. ಗೋಟ್ ಮೇಕೆ ಅದರ. ಸೊ ಕುರಿ ವೇಷದಲ್ಲಿ ಮೇಕೆ ಬರ್ತದೆ ಅಂತಂತ ಹೇಳ್ತಾರೆ. ನಂಗೆ ಮೇಕೆ ಏನೇನು ಅಂತಂದ್ರೆ ಅದು ನೋಡೋಕ್ಕೂ ಅದೇ ಥರ ಇರ್ತಾರೆ, ಮಾತು ಮಾತ್ರ ಏನ್ರಿ ತುಂಬಾ ಒಂದು ಚಿಣ್ಣದ ತರ ಮಾತಾಡ್ತಾರೆ ಅಂತದನ್ನ ನೀವು ಮಾಡಿ ಹುಷಾರಾಗಿ. ಇದನ್ನ ಸಭೆಯ ಜನಗಳು ಇದನ್ನ ಪ್ರತ್ಯೇಕವಾಗಿ ಇನ್ನು ಗುರುತಿಸಿ ಅಂತವ್ರ ಕಡೆಗೆ ಜಾಸ್ತಿ ಲಕ್ಷ್ಯ ಕೊಡೋಕೆ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಆಮೇಲೆ ಕುರಿಗಳು ಕೂಡ ಏನ್ರಿ ಒಂದು ಸ್ಟ್ರೇಂಜರ್ಸ್ ಕಿವಿಗಳಿಗೆ ಕಿವಿ ಕೊಡ್ದಿರಾ, ದೇವ್ರ ಮಕ್ಳು ಒಂದು ಸತ್ಯದ ಕಡೆಗೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಹೇಳ್ತಾರೆ. ಇದು ಹೆಂಗಪ್ಪ ಕಂಡಿಡಿಯೋದು, ಮತ್ತೆ ಒಂದು ನಿಜವಾದ ಕುರಿನ ಅಥವಾ ಆಡ ಅಂತಂದ್ಬಿಟ್ಟು ಹೆಂಗಪ್ಪ ಕಂಡಿಡಿಯೋದು ಅಂತ ಹೇಳ್ತಾರೆ. ನಮ್ಮ ಹಿರಿಯ ಸೋದರಿನ ಹೇಳ್ತಾರೆ, ಅವ್ರಿಗೆ ದೇವರ ಒಂದು ಬೋಧನೆಗಳ ಮೇಲೆ ಏನಾಗಿರ್ಬೇಕು, ಸ್ಪಷ್ಟವಾದಂತ ಒಂದು ಕ್ಲಾರಿಟಿ ಇರಬೇಕು, ನಂಬಿಕೆ ಇರಬೇಕು ಅಂತ ಹೇಳ್ತಾರೆ. ಯಾವ್ದ್ರಲ್ಲಿ ಅಂದ್ರೆ ಏನ್ರಿ ಕ್ರಿಸ್ತನ ಒಂದು ಅಟೋನ್ಮೆಂಟ್, ಮನುಷ್ಯನಿಗೂ ದೇವರಿಗೆ ಸಂಧಾನ ಮಾಡಿದಂತ ವಿಚಾರದಲ್ಲಿ, ನಮ್ಮನ್ನ ವಿಮೋಚನೆ ಮಾಡಿದಂತ ವಿಚಾರದಲ್ಲಿ, ಅದರ ಆತನ ಒಂದು ಅಮೂಲ್ಯವಂತ ರಕ್ತದಿಂದ ನಮ್ನ ಏನ್ ಮಾಡಿದ್ರೆ ಕೊಂಡ್ಕೊಂಡಿದ್ರೆ ಅಂತ ಒಂದು ವಿಚಾರದಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರಬಾರ್ದು ಅಲ್ವರ. ಅದಕ್ಕೆ ನೋಡಿ ನಮ್ಮ ಒಂದು ಇದ್ರಲ್ಲಿ ಕೂಡ ಹೇಳ್ತಾರೆ ಏನಂತಂದ್ರೆ, ಹೀಬ್ರೂಸ್ ಬುಕ್ ಆಫ್ ಹೀಬ್ರೂಸ್ ಅಲ್ಲಿ ಒಂದು ಮಾತು ಹೇಳ್ತಾರೆ ನೋಡ್ತೀನಿ, ಯೇಸು ಕ್ರಿಸ್ತನ ಒಂದು ಅಮೂಲ್ಯಂತ ರಕ್ತದ ಮೇಲೆ ನಮ್ಗೆ ತುಂಬಾ ನಂಬಿಕೆ ಇರಬೇಕು ಅಂತ ಹೇಳ್ತಾರೆ ಅಲ್ವರ. ಎಲ್ಲಿ ಅಂತಂದ್ರೆ ಹಿಬ್ರಿಯರಿಗೆ ಆರನೇ ಅಧ್ಯಾಯದಲ್ಲಿ ವಚನ 4 ನಿರ್ಮಲಷ್ಟು ಓದಿ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ. ನೋಡ್ರ ಅವರಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸೋದು ಅಸಾಧ್ಯ. ಯಾಕೆ ಅಂತಂದ್ರೆ ನೋಡಿ ಏನ್ ಹೇಳ್ತಾರೆ ಮುಂದಕ್ಕೆ, 7 ಭೂಮಿಯು ತನ್ನ ಮೇಲೆ ಅನೇಕ ವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡುತ್ತದೆ. 6 ಅವರಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ, ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು ಆತನನ್ನು ಎಲ್ಲರ ಮುಂದೆ ಅವಮಾನ ಪಡಿಸುವವರು ಆಗಿದ್ದಾರೆ. ಎಲ್ಲರ ಮುಂದೆ ಕ್ರಿಸ್ತನ್ ಏನ್ ಮಾಡ್ದಂಗೆ ಅವಮಾನ ಪಡಿಸೋರಾಗಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ಒಂದು ಕ್ಯಾರೆಕ್ಟರ್ ಅವ್ರಲ್ಲಿ ಇರ್ಬಾರ್ದು ಅಂತ, ಎಲ್ಲಾರ ಮುಂದೆ ಕ್ರಿಸ್ತನ್ ಏನ್ ಮಾಡ್ದಂಗೆ ಅವಮಾನ ಪಡಿಸ್ದಂಗೆ ಅಲ್ವರ. ಯೋಚನೆ ಮಾಡಿರ್ತೀನಿ, ನಮ್ಮ ಕರ್ತನ ಎಷ್ಟೋ ಕಷ್ಟಪಟ್ಟು ನಮ್ಗೆ ಏನ್ ಮಾಡಿದಾರೆ, ರಿಸ್ಕ್ ತಗೊಂಡು ಪ್ರಾಣ ಕೊಟ್ಟಿದ್ದಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಅವ್ರ ಮರಣನ ಅಲ್ಪವಾಗಿ ಏನ್ ಮಾಡಕ್ ಹೋಗ್ಬಾರ್ದು, ಹೆಣ್ಸದಕ್ಕೆ ಹೋಗ್ಬಾರ್ದು ಅಲ್ವರ. ಸೊ ಅದಕ್ಕೆ ಇದ್ರಲ್ಲಿ ಫುಲ್ ಕ್ಲಾರಿಟಿ ಏನಾಗಿರ್ಬೇಕು ಇರ್ಬೇಕು. ಯಾವ್ದೇ ಕಾರಣಕ್ಕೂ ಸುಮ್ಮನೆ ಲೋಕದ ಒಂದು ಬೆನಿಫಿಟ್ ಆಗಿ ಯೇಸು ಕ್ರಿಸ್ತನ ಬಿಟ್ಬಿಟ್ಟು ವಾಪಸ್ ಹಿಂದಕ್ಕೆ ಹೋಗ್ಬಿಟ್ಟು ಲೋಕಕ್ಕೆ ಹೋಗೋದು, ಆಮೇಲೆ ವಾಪಸ್ ನಮ್ಮ ಒಂದು ಆಸೆಗಳು, ನಮ್ಮ ಒಂದು ಏನಂತಾರೆ ಶಾರೀರಿಕವಾದಂತ ಒಂದು ಎಲ್ಲ ದೌರ್ಬಲ್ಯಗಳು ಅಥವಾ ಇದೆಲ್ಲ ದುರಾಸೆಗಳಿತ್ತಲ್ಲ, ಇದೆಲ್ಲ ತೃಪ್ತಿ ಆಗಿ ಮೇಲೆ ವಾಪಸ್ ಕ್ರಿಸ್ತನ್ ಕಡೆಗೆ ಬರೋದು ಇದು ಕ್ಯಾರೆಕ್ಟರ್ ಅಲ್ಲ. ಅದಕ್ಕೆ ಹೇಳ್ತಲ್ಲ ನಿಮ್ಮಲ್ಲಿ ಯೇಸ ಒಂಥರ ಗುಣ ಇರಬಾರ್ದು ಅಂತ ಹೇಳ್ತಾರೆ ಗೊತ್ತಾ. ಯೇಸ ಮಾಡಿದ ಒಂದು ಚಿಕ್ಕ ಮಿಸ್ಟೇಕ್, ಕ್ಷಮಿಸ್ಬೋದು, ಯಾಕೆ ಕ್ಷಮಿಸಿಲ್ಲ ಅಂತಂದ್ರೆ ಅವನು ಮುಖ್ಯತ್ವ ಕೊಟ್ಟಿದ್ ಯಾವ್ದಕ್ಕೆ ಅಂತ. ಆ ರೀತಿ ಇದ್ರಲ್ಲಿ ಕ್ಲಾರಿಟಿ ಇರಬೇಕು, ಯಾವ್ದ್ರಿಂದೆ ಕ್ರಿಸ್ತನ ಒಂದು ಒಂದು ವಿಮೋಚನೆಯಿಂದ ರಕ್ತದಲ್ಲಿ ನಮ್ಗೆ ಕ್ಲಾರಿಟಿ ಇರ್ಬೇಕು. ಆಮೇಲೆ ಅವರು ದೇವತೆ ಮಾಡಂತ ಒಡಂಬಡಿಕೆ, ಏನ್ ಒಡಂಬಡಿಕೆ ಮಾಡಿದಿರಿ, ನಾವು ಈಗೋ ದೇವರೇ ನಮ್ಮ ದೇಹಗಳನ್ನ ಏನ್ ಮಾಡ್ತೀರಿ ಸಜ್ಜವಾಗಿ ನಿಮ್ಗೆ ಅರ್ಪಿಸ್ತೀರಿ. ಇದ್ರಲ್ಲಿ ಯಾವುದೇ ರೀತಿಗೆ ಹಿಂದಕ್ಕೆ ಹೋಗುವಂತ ಮಾತೇ ಇರಬಾರ್ದು ಅಲ್ವರ. ಒಂದ್ಸತಿ ಕಾನ್ಸಿಕ್ರೇಷನ್ ಮಾಡ್ಕೊಂಡ ಮೇಲೆ ಕಾನ್ಸಿಕ್ರೇಷನ್ಗೆ ಡೆಡಿಕೇಟರ್ಗೆ ಏನಾಗಿರ್ಬೇಕು ಅಲ್ಲಿರ್ಬೇಕು. ಯೇಸು ಕ್ರಿಸ್ತ ಹೇಳ್ತಾರೆ, ಯಾವ ಮನುಷ್ಯ ನೇಗಿಲ್ಗೆ ಕೈ ಹಾಕಿ ಹಿಂದೆ ತಿರುಗಿ ನೋಡ್ತಾನೋ ಅವನೇನಕ್ಕೆ ಯೋಗ್ಯನಲ್ಲ, ದೇವರಾಜ್ಯಕ್ಕೆ ಯೋಗ್ಯನಲ್ಲ ಅಲ್ವರ. ನಾವು ಫುಲ್ ಆಗಿ ಒಪ್ಪಸ್ ಕೊಟ್ಟಿದ್ಮೇಲೆ ಫುಲ್ ಆಗಿ ಏನಾಗ್ಬೇಕು ಡೆಡಿಕೇಟ್ ಆಗಿ ಇದ್ಬಿಡ್ಬೇಕು, ಇದರಲ್ಲಿ ಕಾಂಪ್ರಮೈಸ್ ಮಾಡಂಗಿರ್ಬಾರ್ದು. ಅದಕ್ಕೆ ಅವರ ಸಂದೇಶ, ಅವರ ಸಹೋದರಗಳು ಅಲ್ವರ, ಸಹೋದರಗಳಿಗೆ ಮಾಡಂತ ತ್ಯಾಗ ಅಲ್ವ, ಆಮೇಲೆ ಅನುಕಂಪ ಪ್ರೀತಿ ಅಲ್ವರ. ಮುಖ್ಯವಾಗಿ ಎಂತ ಬಲಹೀನತೆಯಲ್ಲಿರುವಂತ ಒಂದು ಕುರಿ ಆಗಿದ್ರು ಸರಿ ಅದನ್ನ ಏನ್ರಿ ಆದ್ಮೇಲೆ ಒಂದು ಸಿಂಪತಿ ಏನಾಗಿರ್ಬೇಕು ಇರ್ಬೇಕು ಅಂತ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ಏನ್ರಿ ಇಲ್ಲಿವರೆಗೂ ನಾವೇನಪ್ಪ ಮಾಡಿದ್ರಿ ಅಂತಂದ್ರೆ ನಾವೆಲ್ಲ ಇದನ್ನ ನೋಡಿದ್ರಿ. ಆಮೇಲೆ ಕೊನೆದಾಗಿ ಏನಪ್ಪ ನೋಡಿದ್ರೆ
ಅಪೋಸ್ಟಲ್ ಪೌಲ್ ಕೂಡ ವಾರ್ನಿಂಗ್ ಕೊಡ್ತಲ್ಲ, ಏನ್ರೆ ನಿಮ್ಮಲ್ಲೇ ಕೆಲವು ಜನ ವ್ಯತ್ಯಾಸ ಬೋಧನೆಗಳನ್ನ ಮಾಡಿ ಅನೇಕ ಜನಗಳು ಏನ್ ಮಾಡ್ತಾರೆ ಸಹೋದರಗಳನ್ನ ತಮ್ಮ ಹಿಂದ ಕಡೆಗೆ ತೊಗೊಂಡೋಗ್ತಾರೆ ಅಂತ ವಿಚಾರದಲ್ಲಿ ಕೂಡ ಏನಾಗಿರ್ಬೇಕು, ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸರಿ, ನಾವು ಈ ವಾರ ಬರೋಣ. ಈ ವಾರ ಪೇಜ್ ನಂಬರ್ 248 ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ 134. ಅದರಿಂದ ಯಾರೆಲ್ಲ ಓದ್ತಿರೋ ತಮ್ಮ ಕೈಗಳನ್ನ ಎತ್ತಬೇಕಾ ಕೇಳ್ಕೊಂತೀನಿ. ಓದ್ತೀನಿ ಬ್ರದರ್. ಓದ್ತೀರಾ? ವೀರೇಂದ್ರಷ್ಟ ಓದಿ. ಒನ್ನೆಡಿಂದ ಪೇಜ್ ನಂಬರ್ 134ನಲ್ಲಿ ಮೊದಲನೇ ಪ್ಯಾರಾಗ್ರಾಫ್ ಮೇಲ್ಗಡೆ ಇದೆಲ್ಲ. ಅದರಂತೆ ನಾವು ಇಂದು ನೋಡುವರಾಗಿದ್ದೇವೆ. ಅನೇಕರು ದೇವರ ರಾಜ್ಯದ ಬಗ್ಗೆ ಸುವಾರ್ತೆ ಪ್ರಸಂಗಿಸುವ ಬದಲು ತಮ್ಮನ್ನೇ ಪ್ರಚಾರ ಮಾಡುವರಾಗಿದ್ದಾರೆ. ಅವರು ಕರ್ತನ ಕಡೆಗೆ ಜನರನ್ನು ಆಕರ್ಷಿಸಿ ಅವರನ್ನು ಆತನ ದೇಹದ ಅಂಗಗಳಾಗಿ ಒಗ್ಗೂಡಿಸಲು ಪ್ರಯತ್ನಿಸದೆ ತಮ್ಮೆಡೆಗೆ ಮತ್ತು ತಮ್ಮ ಪಂಗಡದ ಕಡೆಗೆ ಶಿಷ್ಯರನ್ನು ಸೆಳೆಯುವರಾಗಿದ್ದಾರೆ. ಅವರು ಎಲ್ಲ ಜನರು ನೇರವಾಗಿ ಕರ್ತನನ್ನೇ ಸಭೆ ಎಂಬ ಶರೀರದ ಶಿರಸ್ಸಾಗಿ ಕಾಣುವಂತೆ ಮಾಡದೆ ತಮ್ಮನ್ನೇ ಆ ಶಿರಸ್ಸಾಗಿ ಮಾಡಿಕೊಳ್ಳ ಬಯಸುವರಾಗಿದ್ದಾರೆ. ಅವುಗಳೆಲ್ಲವುಗಳಿಗೆ ನಾವು ವಿಮುಖರಾಗಬೇಕು. ನಿಜವಾದ ಕುರಿಗಳು ಅವರ ಈ ತಪ್ಪು ಕೆಲಸಗಳಿಗೆ ಪ್ರಾತಿನಿಧ್ಯ ನೀಡಬಾರದು. ಇದು ಇವರುಗಳಲ್ಲಿ ಭಕ್ತಿಯ ವೇಷವಿದ್ದರೂ ಅದರ ಬಲವನ್ನು ಅಲ್ಲಗಳೆಯುವರಾಗಿದ್ದಾರೆ. 2 ತಿಮೋಥಿ 3:3-5 ಇದು ನೋಡಿರಿ ಎಂದು ಅಪೋಸ್ತಲರು ಹೇಳುತ್ತಾರೆ. ಇಂಥವರು ತಮ್ಮ ದಿನ ಆಕೃತಿ ಸಮಾರಂಭಗಳು ಮತ್ತು ಸಭೆಯ ಅಧಿಕಾರ ಮುಂತಾದವುಗಳ ಬಗ್ಗೆ ಛಲವಾದಿಗಳಾಗಿದ್ದು ಜನರಲ್ಲಿ ಮನ್ನಣೆಗೆ ಪಾತ್ರರಾಗಿದ್ದರೂ ಕರ್ತನ ದೃಷ್ಟಿಯಲ್ಲಿ ಅಸಹ್ಯರಾಗಿದ್ದಾರೆ ಎಂದು ಅಪೋಸ್ತಲರು ಹೇಳುವನಾಗಿದ್ದಾನೆ. ನಿಜವಾದ ಕುರಿಗಳು ತಮ್ಮ ಪ್ರಾಮಾಣಿಕ ಕುರುಬನ ಸ್ವರವನ್ನು ಗ್ರಹಿಸುವುದರಲ್ಲಿ ಮತ್ತು ಆತನನ್ನು ಅನುಸರಿಸುವುದರಲ್ಲಿ ಎಚ್ಚರಿಕೆಯಿಂದಿದ್ದರೆ ಚಾಲದು. ಆದರೆ ಅವರು ಸ್ವಾರ್ಥವನ್ನು ಬಯಸುವವರನ್ನು ಅನುಸರಿಸಬಾರದು, ಬೆಂಬಲಿಸಬಾರದು ಮತ್ತು ಪ್ರೋತ್ಸಾಹಿಸಬಾರದು ಎಂಬುದನ್ನು ನೆನಪಿನಲ್ಲಿಟ್ಟು ಕೊಳ್ಳತಕ್ಕದ್ದು. ಸಭೆಯಲ್ಲಿ ಹಿರಿಯರಾಗಲು ಅರ್ಹರೆಂದು ಪರಿಗಣಿಸುವ ಪ್ರತಿಯೊಬ್ಬರೂ ಅಂಥ ಆತ್ಮವಿಶ್ವಾಸವನ್ನು ಸಮರ್ಥಿಸಿಕೊಳ್ಳಲು ಪೂರ್ವಭಾವಿಯಾಗಿ ತಿಳಿದಿರಬೇಕು. ಆದ್ದರಿಂದ ಅಪೋಸ್ತಲರನ್ನು ಅನುಭವಿಗಳಾಗದಿರಿ ಎಂದಿದ್ದಾರೆ. ಅನುಭವವಿಲ್ಲದಿರುವುದು ಸಭೆಗೆ ಅಪಕಾರಿಯಾಗಿರುವುದಲ್ಲದೆ ಒಬ್ಬರನ್ನು ಉಬ್ಬಿಸಿ ಕರ್ತನ ಮಾರ್ಗದಿಂದ ಸರಿಯಾದ ಚೈತನ್ಯದಿಂದ ದೇವರ ರಾಜ್ಯದ ಇಕ್ಕಟ್ಟಾದ ಹಾದಿಯಿಂದ ತಪ್ಪಿಸಿ ಅವರಿಗೆ ಅಪಾಯಕಾರಿಯಾಗಬಲ್ಲದು. ಥ್ಯಾಂಕ್ ಯು ಸರ್. ಸದ್ಗೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನೋಡ್ಬೇಕಾದ್ರೆ ಏನಪ್ಪ ಹೇಳ್ತಾರೆ ಅಂತಂದ್ರೆ, ಇವಾಗ ಲೋಕದಲ್ಲಿ ನೋಡ್ಬೇಕ್ರೆ ಅನೇಕ ಜನಗಳು ಏನಪ್ಪ ಪ್ರಚಾರ ಮಾಡ್ತಾರೆ, ಏನಪ್ಪ ಪ್ರಸಂಗ ಮಾಡ್ತಾರೆ ಅಂತಂದ್ರೆ, ಏನ್ರಿ ಕ್ರಿಸ್ತನ್ ಏನ್ ಮಾಡೋದಿಲ್ಲ ಅಥವಾ ಕ್ರಿಸ್ತನ ಉಪದೇಶಗಳನ್ನ ಏನ್ರಿ ಪ್ರಸಂಗ ಮಾಡಕ್ ಹೋಗಲ್ಲ. ಏನಪ್ಪ ಪ್ರಸಂಗ ಮಾಡ್ತಾರೆ ಅಂತಂದ್ರೆ, ತನ್ನ ಬಗ್ಗೆ ಅಂದ್ರ ಏನ್ರಿ ತನ್ನ ಒಂದು ಒಳ್ಳೆತ ಬಗ್ಗೆ ಏನ್ ಮಾಡ್ತಾರೆ ಪ್ರಚಾರ ಮಾಡಿ ಜನಗಳನ್ನ ಯಾವ ಕಡೆ ಸೆಳೀತಾರೆ ಅಂತಂದ್ರೆ, ತಮ್ಮ ಪಂಗಡಕ್ಕಾಗ್ಲಿ ತಮ್ಮ ನಂಬಿಕೆಗೆ ಅದರ ತಮ್ಮ ಕಡೆಗೆ ಏನ್ ಮಾಡ್ತಾರೆ ಸೆಳೆದಿಕ್ಕೆ ಅನೇಕ ಜನಗಳು ಏನ್ ಮಾಡ್ತಾರೆ ಇದನ್ನ ನಾವು ತುಂಬಾ ನೋಡ್ಬಿಟ್ಟಿದ್ರಿ. ಅದರ ಲೋಕದಲ್ಲಿ ಬ್ಯಾಂಬಲ್ ಏನ್ ಮಾಡ್ತಾರೆ, ಎಲ್ಲ ಸಭಾಧ್ಯಕ್ಷರುಗಳೇ ಏನಾಗಬೇಕು ಹೈಲೈಟ್ ಆಗ್ಬೇಕು, ಸಭಾಧ್ಯಕ್ಷರುಗಳು ಏನಾಗಿರ್ಬೇಕು ಅವ್ರಿಗೆ ಒಂದು ದೇವ್ರ ತರನೇ ಇರ್ಬೇಕು. ಅದರ ಸತ್ಯವೇದಲ್ಲಿ ನೋಡ್ಸೋ ಕೆಲವು ಜನ ಏನ್ ಮಾಡೋದಿಲ್ಲ, ನಂಬೋದಿಲ್ಲ. ಯಾಕೆ ಅಂತಾರೆ, ಅಯ್ಯೋ ಇದು ನಮ್ಮ ಸಭಾಧ್ಯಕ್ಷ ಹೇಳಿದ್ವಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವಾ. ಅದ್ ನೋಡ್ಬೇಕಾರೆ ಏನಪ್ಪ ಇದು ನಮ್ಮ ಗುಣಗಳು ಇರಬಾರ್ದು ಅಂದ್ರೆ, ಈ ತರ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಏನಾಗಿರ್ಬಾರ್ದು, ಸಭಾಧ್ಯಕ್ಷನಲ್ಲಿ ಮುಖ್ಯವಾಗಿ ಈ ತರ ಒಂದು ಕ್ಯಾರೆಕ್ಟರ್ ಇರಬಾರ್ದು ಅಂತ ಹೇಳ್ತಾರಲ್ಲ. ಅವರು ಹಿಂಡನ್ನ ಯಾವ ಕಡೆ ಬೆಳೆಸೋರಾಗಿರ್ಬೇಕು ಅಂತಂತಂದ್ರೆ, ದೇವ್ರ ಕಡೆಗೆ ಬೆಳೆಸೋರಾಗಿರ್ಬೇಕು ಅಂತ ಹೇಳ್ತಾರೆ. ಕಳಿಸತಿ ಕೂಡ ನೋಡಲ್ಲ ತಿಮ್ಮತ್ತಿಲ್ ಹೇಳ್ಬೇಕಾರೆ ಹೇಳ್ತಾರೆ, ನೀವೇಂತಾರೆ ಅನುಕೂಲವಾದ ಕಾಲದಲ್ಲಿಯೋ ಅನಾನುಕೂಲವಾದ ಕಾಲವಾದಂತ ಕಾಲದಲ್ಲಿಯೋ ನೀವೇನ್ ಮಾಡಿದ್ ನೀವು ಸುವಾರ್ತೆನ ಸಾರು ಅದರ ಎಚ್ಚರಿಸು ಖಂಡಿಸು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಯಾಕೆ ಒಂದು ಕಾಲ ಬರ್ತಾರೆ ಸ್ವಸ್ಥ ಬೋಧನೆಯನ್ನು ಕೇಳಂತ ಒಂದು ಜನಗಳು ಇರೋದಿಲ್ಲ. ಅದರ ಅವರು ದುರುಚ್ಚೆಗಳಿಗೆ ತಕ್ಕಂತೆ ತೀಟೆ ಕಿವಿ ಉಳ್ಳವರಾಗಿ ಏನ್ ಮಾಡ್ತಾರೆ ಅದು ಬೋಧಕರನ್ನು ನೇಮಿಸ್ಕೊಂತಾರೆ ಅಂತ ಹೇಳ್ತಾರೆ ಅಲ್ವ. ಸದ್ಗೆ ನೋಡ್ಬೇಕಾರೆ ಏನ್ರಿ ಈ ತರ ಒಂದು ಸನ್ನಿವೇಶಗಳು ಬರೋದ್ರಿಂದ
ಏನಪ್ಪ ಮಾಡ್ಬೇಕು ಅಂದ್ರೆ ಸಭಾ ದೀಕ್ಷಣ ಬಂದ್ಬಿಟ್ಟು ಮೇಲೆ ದೇವ್ರ ಮಕ್ಕಳನ್ನ ಕ್ರಿಸ್ತನ ಕಡೆಗೆ ಅಂದ್ರೆ ಕ್ರಿಸ್ತನ ಸ್ವಾರೀಪ್ಯದಲ್ಲಿ ಬೆಳೆಸೋದಿಕ್ಕೇನಾಗಿರ್ಬೇಕು ಅಂದ್ರೆ ಮುಖ್ಯವಾಗಿ ಒಂದು ಕ್ಯಾರೆಕ್ಟರ್ ಇರ್ಬೇಕು ಅಂತ ಹೇಳ್ತಾರೆ. ಅಲ್ವರ ಅದಕ್ಕೆ ಹೊಡ್ಬೇಕ್ರೆ ಏನ್ರಿ ಸುಮ್ನೆ ಒಂದು ಫಾರ್ಮ್ ಆಫ್ ಗಾಡ್ಲಿನೆಸ್ ನೋಡ ತೋರಿಕೆಗೆ ಮಾತ್ರ ಭಯಭಕ್ತಿ ತರ ಇದ್ದು ಉಳ್ಳವರಾಗಿದ್ದಿ, ಅರೆ ಅವ್ರ ಪರ್ಸನಲ್ ಜೀವಿತದಲ್ಲ ಪ್ರಾಕ್ಟಿಕಲ್ ಆಗಿ ಇಲ್ಲ ಅಂತಂದ್ರೆ ಏನ್ರಿ ಅಂತವ್ರು ಎಂತಾರೆ ಈ ಒಂದು ಕೆಲ್ಸಕ್ಕೆ ಅರ್ಹರಲ್ಲ ಅಂತ ಹೇಳ್ತಾರೆ. ಎರಡನೇ ತಿಮೋತಿ 3:5 ಯಾರು ಓದ್ರಿ? ಸೆಕೆಂಡ್ ತಿಮೋತಿ 3:5. ಭೋಗಗಳನ್ನೇ ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು. ನೋಡ್ರ ಏನ್ರಿ ಭಕ್ತಿಯ ವೇಷವನ್ನಿದ್ದು ಬರೀ ವೇಷ ನೋಡ್ರಿ, ತೋರಿಕೆಗೆ ಮಾತ್ರ ಏನ್ರಿ ಭಯಭಕ್ತಿ ಇರೋ ತರ ಏನ್ರಿ ಎಲ್ಲ ಓ ತುಂಬಾ ಏನ್ರಿ ಅಯ್ಯೋ ಅಂತಂದ್ಬಿಟ್ಟು ಅದರ ನೋಡಿದವ್ರಿಗೆ ಹೆಂಗ ಅನ್ಸ್ಬೇಕು ಅದ್ರ. ಆದ್ರೆ ಏನಂತೆ ಅದರ ಬಲವನ್ನು ಬೇಡ ಅಂತ ಹೇಳೋರು ಅಲ್ವರ. ಇಂಗ್ಲಿಷ್ ಹೇಳ್ತಾರೆ ಹ್ಯಾವಿಂಗ್ ಎ ಫಾರ್ಮ್ ಆಫ್ ಗಾಡ್ಲಿನೆಸ್ ಬಟ್ ಡಿನೈಯಿಂಗ್ ದ ಪವರ್ ದೇರ್ ಆಫ್ ಫ್ರಮ್ ಸರ್ಚ್ ಟರ್ನ್ ಅವೇ. ಇಂಥವ್ರಿಂದ ಆದಷ್ಟು ಏನ್ ಮಾಡ್ರಿ ನೀವು ದೂರ ಇರಿ. ಸುಮ್ನೆ ಆಟ ಕೊಟ್ಟು ಲೆಕ್ಕ ಕೇಳ್ತಾರ ಕಾನ್ಸಿಕ್ರೇಟೆಡ್ ಆಗಿ ಇರೋ ತರ ಇರೋ ಇದ್ರೆ ಅಂತಾರ ಸವಾಲ್ ಸಿಕ್ಕಿ ಹೋಗ್ಬೇಡಿ ಅಂತ ಹೇಳ್ತಾರೆ. ದಯವಿಟ್ಟು ಇಂಥವ್ರಿಂದ ಫಸ್ಟ್ ದೂರ ಇರಿ. ಯಾಕೆ ಅಂತಂದ್ರೆ ಇಂಥವ್ರಿಂದಾನೇ ಏನಾಗೋದು ಅಂತಂದ್ರೆ ಸತ್ಯಕ್ಕೆ ಕೆಟ್ಟ ಹೆಸರು. ಇಂಥವ್ರಿಂದಾನೇ ಒಂದು ಒಳ್ಳೆ ರೋಲ್ ಮಾಡಲ್ ಇಲ್ದಿರೋದ್ರಿಂದ ಸಭೆಯಲ್ಲಿರೋಂಥ ಎಲ್ಲರೂ ಯಾವ ಥರ ಆಗ್ತಾರೆ ಅಂತಂದ್ರೆ ಅದೇ ಥರ ಆಗ್ತಾರೆ ಅಂತ ಹೇಳ್ತಾರೆ. ಎಲ್ಲರೂ ಅದಕ್ಕೆ ನೋಡ್ಬೇಕಾದ್ರೆ ಹೇಳ್ತಾರಲ್ಲ ಅಲ್ಲಿ ಹೇಳ್ಬೇಕಾದ್ರೆ ಏನು ನೋಡ್ತಾರೆ ಮನುಷ್ಯನ ದೃಷ್ಟಿಯಲ್ಲಿ ಏನಾಗಿರ್ಬೋದು ಒಳ್ಳೆ ಘನತೆ ಗೌರವ ಒಳ್ಳೆ ಹೆಸರು ಇರ್ಬೋದು, ಆದರೆ ಇದೆಲ್ಲ ದೇವರ ದೃಷ್ಟಿಯಲ್ಲಿ ಏನಾಗಿದೆ ಅಸಹ್ಯ ಅಂತ ಹೇಳ್ತಾರೆ. ಯಾಕಂದ್ರೆ ಮನುಷ್ಯ ಏನು ನೋಡ್ತಾರೆ ತೋರಿಕೆಗೆ ನೋಡ್ತಾನೆ. ಇಂಥವ್ರನ್ನೆಲ್ಲ ಎಲ್ಲಿ ನಾವು ಜಾಸ್ತಿಯಾಗಿ ನಾವು ಕಂಡುಹಿಡಿಯಬಹುದು ಅಂತಂದ್ರೆ ಯಾರು ತುಂಬಾ ಒಂದು ಔತಣಗಳು ಅಥವಾ ಒಂದು ಕೂಟಗಳಲ್ಲಿ ಅಥವಾ ಏನ್ರಿ ಒಂದು ಮದುವೆ ಸಮಾರಂಭಗಳಲ್ಲಿ ಅಲ್ವರ ಅಥವಾ ಏನ್ರಿ ಮುಖ್ಯ ಮುಖ್ಯವಾಗಿರೋಂತ ಒಂದು ಸ್ಥಳಗಳಲ್ಲಿ ಪ್ರಮುಖವಾಗಿರೋಂತ ಸ್ಥಾನಗಳನ್ನ ಏನ್ರಿ ಎದ್ದು ನೋಡಿ ಒಂದು ಗೌರವದ ಒಂದು ರೀತಿಯಲ್ಲಿ ಅಂದ್ರೆ ಎದುರು ನೋಡೋಂಥದ್ದಲ್ಲಿ ನಾವು ಕಂಡುಹಿಡಿಯಬಹುದು ಇವರೆಲ್ಲ ಇಂಥ ಕ್ಯಾರೆಕ್ಟರ್ ಇವರಲ್ಲಿ ಇಂಥ ಕ್ಯಾರೆಕ್ಟರ್ ಅದರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಇದ್ರ ಬಗ್ಗೆ ಕುರಿಗಳು ಏನ್ರಿ ಇಂಥ ಕುರುಬರ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಇಂಥವ್ನ ಯಾವುದೇ ರೀತಿಗೆ ಏನ್ರಿ ಫಾಲೋ ಮಾಡೋದಾಗ್ಲಿ ಅಥವಾ ಅದನ್ನ ಸಪೋರ್ಟ್ ಮಾಡೋದಾಗ್ಲಿ ಅಂತ ಎಂಕರೇಜ್ಮೆಂಟ್ ಮಾಡೋದಾಗ್ಲಿ ಮಾಡಕ್ಕೆ ಹೋಗ್ಬಾರ್ದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಹೇಳಿದ್ರೆ ಒಬ್ಬ ಸಭಾಧ್ಯಕ್ಷನಾಗಿರೋನು ಅವನು ಹೊಸಬನಾಗಿರ್ಬಾರ್ದು ಅಂತ ಹೇಳ್ತಾರೆ. ಹೊಸಬ ಅಂದ್ರೆ ಏನ್ರಿ ಅವನಿಗೇನೋ ಸತ್ಯವಾಕ್ಯದಲ್ಲಿ ಅನುಭವನೇ ಇಲ್ದಿರ ಅದ್ರ ಏನ್ರಿ ಆಮೇಲೆ ಏನ್ರಿ ಸತ್ಯದಲ್ಲಿ ಇನ್ನ ಅವನು ನುಲಿತಿಲ್ಲ ಬೆಳೆದಿಲ್ಲ ಅನುಭವ ಏನಾಗಿಲ್ಲ ಸಫಿಷಿಯಂಟ್ ಆಗಿಲ್ಲ. ಏನ್ ಅನುಭವ ಒಂದ್ 20 ವರ್ಷ ಸತ್ಯದಲ್ಲಿ ಇರ್ಬೋದು 30 ವರ್ಷ ಸತ್ಯದಲ್ಲಿ ಇರ್ಬೇಕು ಸತ್ಯವಾಕ್ಯದಲ್ಲಿ ಏನ್ರಿ ಬಳಗಿರ್ಬೇಕಲ್ವಾ. ಅದರ ಯಾವ ತರ ಬಳಗಿರ್ಬೇಕು ಇಬ್ರಲ್ಲಿ ಹೇಳ್ತಾ ನೋಡ್ತೀನಿ ಮೆಚುರಿಟಿ ಯಾರ್ದಂತೆ ನಾವು ಓದಿದ್ರಿ ಇನ್ನೊಂದ್ಸರಿ ಓದನ ಈ ಬ್ರೂಸ್ ಫೈವ್ ತರ್ಟೀನ್. ಹಾಲು ಬೇಕಾದವನು ಕರೆಕ್ಟ್ ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವ ಇಲ್ಲದವನಾಗಿದ್ದಾನೆ. ಗಟ್ಟಿಯಾದ ಸಾಕ್ಬಿಟ್ರಿ ನೀತಿ ವಾಕ್ಯದಲ್ಲಿ ಅನುಭವ ಇಲ್ಲದವನು. ಇದು ಇಂಗ್ಲಿಷ್ ಓದ್ತೀನಿ ಚೆನ್ನಾಗಿ ಬರ್ತಾ ನೋಡಿ ಇಂಗ್ಲಿಷ್ ಆತರ ಬರೋದಿಲ್ಲ. ಫಾರ್ ಎವ್ರಿವನ್ ದಟ್ ಯೂಸ್ ಮಿಲ್ಕ್ ಈಸ್ ಅನ್ಸ್ಕಿಲ್ಫುಲ್ ಇನ್ ದ ವರ್ಡ್ ಆಫ್ ರೈಟಸ್ನೆಸ್ ಫಾರ್ ಈಸ್ ಬೇಬ್ ಅಂತ ಹೇಳ್ತಾರೆ. ಅದರ ವಾಕ್ಯನ ಏನ್ರಿ ವಾಕ್ಯದಲ್ಲಿ ಏನ್ರಿ ಶ್ರೇಷ್ಠತೆಯನ್ನ ಉಪಯೋಗಿಸ್ಕೊಂಡು ವಾಕ್ಯನೇನ್ರಿ ಅದರ ಸರಿಯಾದ ರೀತಿ ಬಲಪಡಿಸೋ ರೀತಿಯಲ್ಲಿ ಏನಾಗಿರ್ಬೇಕು ಒಳ್ಳೆ ಗಟ್ಟಿಯಾದ ಆಹಾರ ಕೊಡೋನಾಗಿರ್ಬೇಕು. ಅದರ ಅದೇ ಇಲ್ಲ ಅಂತಂದ್ರೆ ಏನಪ್ಪ ಆಗಿದಾರೆ ಅಂದ್ರೆ ಅವ್ನ ವಾಕ್ಯದಲ್ಲಿ ಏನಿಲ್ಲ ಅವನಿಗೆ ಅನುಭವ ಏನಿಲ್ಲ ಇಲ್ಲ ಎಕ್ಸ್ಪೀರಿಯನ್ಸ್ ಏನಾಗಿಲ್ಲ ಇಲ್ಲ ಸಫಿಷಿಯಂಟ್ ಆಫ್ ಎಕ್ಸ್ಪೀರಿಯನ್ಸ್ ಇಲ್ಲದ್ರಿಂದ ಅವನು ಎಷ್ಟೇ ವರ್ಷ ಸತ್ಯಲ್ಲಿ ಇದ್ರೂ ಸರಿ ಹೆಂಗಿದ್ದಾನೆ ಅಂತಂದ್ರೆ ಅವನು ಹೊಸಬ್ಬನಾಗಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಹೊಸಬ್ಬರು ಅಂತ ಏನ್ರಿ ವಾಕ್ಯದಲ್ಲಿ ಏನಿಲ್ಲ ಅನುಭವ ಇಲ್ಲದವನು ಅಲ್ವರ. ಅದಕ್ಕೆ ಅಲ್ಲಿ ಮೇಲ್ಗಡೆ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ ನೀವು 11 ಮತ್ತು 12 ಓದಂತಂದ್ರೆ ನಾನು ನಿಮ್ಗೆ ಹೇಳಕ್ ಎಷ್ಟೋ ವಿಚಾರಗಳಿದೆ ಅದನ್ನ ಕೇಳಕ್ಕೇನಿಲ್ಲ ನೀವು ಸಿದ್ಧ ಇಲ್ಲ. ಯಾಕಂದ್ರೆ ನೀವ್ ಇನ್ನ ಹೆಂಗಿದ್ದೀರಾ ಕೂಸ್ಗಳಾಗಿದ್ದೀರಾ ಅಂತ ಹೇಳ್ತಾರೆ. ಕಾಲ ನೋಡ್ಬೇಕ್ರೆ ನೀವ್ ಹೆಂಗಿರ್ಬೇಕಾಗಿತ್ತು ವಯಸ್ಸಲ್ಲಿ ಮಾತ್ರ ಬೆಳೆದಿರೋದ್ ಮಾತ್ರ ಅಲ್ಲ ನೀವು ಸತ್ಯವಾಕ್ಯದ ಬೋಧನೆಗಳಲ್ಲೂ ಉಪದೇಶಗಳಲ್ಲೂ ಕೂಡ ಸತ್ಯದಲ್ಲಿ ಏನಾಗಿರ್ಬೇಕು ನಿಮ್ನ ದುಡವಾಗಿರ್ಬೇಕಾಯ್ತು. ಕಾಲ ನೋಡ್ಬೇಕಾದ್ರೆ ನೀವ್ ಏನಾಗಿದ್ದೀರಾ ಇಷ್ಟೊತ್ತಿಗೆಲ್ಲ ಬಂದ್ಬಿಟ್ಟು ನೋಡೋದಂತಂದ್ರೆ ಇನ್ನ ಎಳೆ ಮಕ್ಳಿಗೆ ಹೇಳ್ತಾರ ಇದ್ರಾ ಅಂತ ಹೇಳ್ತಾರೆ. ಹಂಗಾರೆ ಇಲ್ಲಿ ಹೇಳ್ತಾರದು ವಯಸ್ಸಾಗಿದೆ ಏನ್ರಿ ಲಿಟ್ರಲ್ ಆಗಿರೋಂತ ಒಂದು ವಯಸ್ಸುಗಳಾಗಿದೆ ಅದ್ರ ಆತ್ಮಿಕ ರೀತಿಯಲ್ಲಿ ಏನಾಗಿಲ್ಲ ಒಂದು ಮೆಚುರಿಟಿ ಅದರ ಸ್ಟ್ರೆಂತ್ ಸ್ಟ್ರಾಂಗ್ ಆಗಿ ಏನಾಗಿಲ್ಲ ಅಲ್ಲಿ ಬೆಳೆದಿರ. ಇಂಥ
ಹೊಸೊಬ್ರನ್ನ ಯಾವುದೇ ಕಾರಣಕ್ಕೂ ಅಲ್ಲಿ ಆ ಸ್ಥಾನಕ್ಕೆ ಹಿಡಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ಏನಕ್ಕಪ್ಪ ಅಂತಂದ್ರೆ ಹುಬ್ಬಿದ ಸ್ವಭಾವ ಉಳ್ಳವರಾಗಿ ಏನ್ರಿ ಅಂತವ್ರು ಕರ್ತನ ಮಾರ್ಗದಿಂದ ತಪ್ಪಾದ ಉಪದೇಶಗಳ ಮುಖಾಂತರ ಏನ್ರಿ ವಾಕ್ಯದ ಅನುಭವದಲ್ಲಿರೋದ್ರಿಂದ ಏನ್ರಿ ತಪ್ಪು ತಪ್ಪಾದಂತ ಗೈಡೆನ್ಸ್ ಕೊಟ್ಟು ಏನ್ರಿ ಕ್ರಿಸ್ತನ ಮಾರ್ಗದಿಂದ ದೂರ ಸೆಳೆಯಕ್ಕೆ ತುಂಬಾ ಚಾನ್ಸಸ್ ಇದೆ. ಇಂಥವನ್ನ ಸಹಿತ ಆರಾಮಾಗಿ ಏನ್ ಮಾಡ್ತಾನೆ ಉಪಯೋಗಿಸ್ಕೊಂಡ್ಬಿಡ್ತಾನೆ. ಅದಕ್ಕೆ ಏನ್ರಿ ನಾವು ತುಂಬಾ ವಿಚಾರದಲ್ಲಿ ಕುರಿಗಳು ಏನಾಗಿರ್ಬೇಕು ಈ ಕುರುಬನ ಆಯ್ಕೆಯಲ್ಲಿ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೋದನ ಪ್ರಕಾಶ್ ಪದರ್ ಓದ್ತೀರಾ? ಯಾರನ್ನು ಸಭಾ ಹಿರಿಯರನ್ನಾಗಿ ಗ್ರಹಿಸಬೇಕೆಂಬುದಕ್ಕೆ ಅಪೋಸ್ತಲನಾದ ಪೌಲನು ಒಂದು ಕುಲಂಕುಷವಾದ ಬುದ್ಧಿವಾದವನ್ನು ನೀಡುವವನಾಗಿದ್ದಾನೆ. 1 ತಿಮೊಥೆ 3:2-5:17, 1 ಥೆಸಲೋನಿಕ 5:12, ಯಾಕೋಬ 5:14, ಮತ್ತು ಅವರ ಗುಣಲಕ್ಷಣಗಳು ಯಾವ ರೀತಿಯಲ್ಲಿ ಇರಬೇಕೆಂಬ ಇತ್ಯಾದಿ ವಿವರಣೆಯನ್ನು ನೀಡುವವನಾಗಿದ್ದಾನೆ. ತಿಮೋತಿಯನಿಗೆ ಆತನ ಬರೆದ ಪತ್ರಿಕೆಯಲ್ಲಿ 1 ತಿಮೊಥೆ 3:1-7 ಅದನ್ನೇ ಸ್ವಲ್ಪ ಭಿನ್ನವಾದ ದಾಟಿಯಲ್ಲಿ ಪುನರುಚಿಸುವವನಾಗಿದ್ದಾನೆ. ನಿಶ್ಚಯವಾಗಿ ಓರ್ವ ಸಾಮಾನ್ಯ ಮೇಲುಚರಕನಾಗಿದ್ದ ತೀತನನ್ನು ಉದ್ದೇಶಿಸಿ ಆತನ ಸಭೆಯ ಬಗ್ಗೆ ಸಭಾ ಹಿರಿಯರ ಕರ್ತವ್ಯಗಳ ಬಗ್ಗೆ ಹೇಳುವವನಾಗಿದ್ದಾನೆ. ತೀತ 1:5-11 ನೋಡಿರಿ, ಅಪೋಸ್ತಲನಾದ ಪೇತ್ರನು ಈ ಬಗ್ಗೆ ಪ್ರಸ್ತಾಪಿಸುತ್ತಾ ಸಭೆಯ ಹಿರಿಯರೇ, ಜೊತೆ ಹಿರಿಯವನಾದ ನಾನು ನಿಮ್ಮನ್ನು ಎಚ್ಚರಿಸಿ ಹೇಳುವುದೇನೆಂದರೆ ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ, ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳಿರಿ. 1 ಪೇತ್ರ 5:1-3. ಓಕೆ, ಥ್ಯಾಂಕ್ ಯು ಬ್ರದರ್. ಸರ್, ನೋಡ್ಬೇಕಂದ್ರೆ ಅಪೋಸ್ಟಲ್ ಪೌಲು ಇದರಲ್ಲಿ ನಮ್ಗೆ ಹೇಗಿರ್ಬೇಕು ಸಭಾಧ್ಯಕ್ಷನೋ ಅಂತಂದ್ಬಿಟ್ಟು ಡೀಟೇಲ್ ಏನ್ ಮಾಡಿದ್ರೆ ನಮ್ಗೆ ಕೆಲವೊಂದು ಅಧ್ಯಾಯಗಳಲ್ಲಿ ಕೊಡ್ತಾರೆ ಅಂತ ಹೇಳ್ತಾರೆ. ಯಾವ ಅಧ್ಯಾಯದಲ್ಲಿ ಅಂದ್ರೆ 1 ತಿಮೊಥೆ 3:7 ಅಥವಾ ತೀತ 1:5-11 ಅಂದ್ರೆ ಯಾಕೋಬಿನ ಪತ್ರಿಕೆಯಲ್ಲಿ ಬರ್ತದೆ, ಮತ್ತೆ 1 ಪೇತ್ರ 5:1-3 ಬರ್ತಾರೆ ಅಲ್ಲರ. ಸೊ ಇಲ್ಲಿ ನೋಡ್ಬೇಕಾದ್ರೆ ಏನಪ್ಪ ಅಂದ್ರೆ ಸಭಾಧ್ಯಕ್ಷನು ಇವೆಲ್ಲ ವೇರಿಯಸ್ ಆಸ್ಪೆಕ್ಟ್ಸ್ ಅಲ್ಲಿ ವೇರಿಯ ಆಂಗಲ್ಸ್ ಅಲ್ಲಿ ಏನ್ ಮಾಡ್ತಾರೆ ಅವ್ರ ಗಿರಂತ ಗುಣಲಕ್ಷಣಗಳು ಏನ್ ಮಾಡ್ತಾರೆ ಬರೀತಾರೆ. ಅದ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ, ಡೀಟೇಲ್ ಆಗಿ ನೋಡೋಣ. ಆದ್ರೆ ಇಲ್ಲಿ ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ, ಪೇತ್ರನ ಬಗ್ಗೆ ಹೇಳ್ತಾರೆ, ನಿಮ್ಮ ಜೊತೆ ಹಿರಿಯನಾಗಿರೋ ನಾನು ನಿಮಗೆ ಕೊಡಂತ ಅಡ್ವೈಸ್ ಏನಪ್ಪ ಅಂತಂದ್ರೆ ನೀವು ಮಂದೆನ ಏನ್ ಮಾಡಿ, ನೀವು ಮೇಯಿಸಿರಿ. ಅದರ ಮಂದೆನ ಮೇಯಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಮಂದೆಗೆ ಏನ್ ಮಾಡ್ಬೇಕು ಮುಖ್ಯವಾಗಿ ಫಸ್ಟ್ ಮಂದೆನ ಮೇಯಿಸೋದಂದ್ರೆ ಏನ್ ಕೊಡ್ಬೇಕು, ಒಳ್ಳೆ ಸ್ಪಿರಿಚುವಲ್ ಆಗಿರೋ ಫುಡ್ ಏನ್ ಮಾಡ್ಬೇಕು ಕೊಡ್ಬೇಕು ಅಲ್ವರ. ಇವಾಗ ಕುರಿಗಳನ್ನ ಕುರುಬ ಬಂದ್ಬಿಟ್ಟು ಉಲ್ಲಿ ಕರ್ಕೊಂಡು ಹೋಗುವಂತ ಒಂದು ಉದ್ದೇಶ ಏನು, ಚೆನ್ನಾಗಿ ಏನ್ ಮಾಡ್ಲಿ ಅದು ತಿನ್ಲಿ. ಯಾಕೆ ಚೆನ್ನಾಗಿ ತಿನ್ಲಿ, ಗಟ್ಟಿಯಾದ ಆಹಾರ ತಿಂದ್ರೆ ಒಳ್ಳೆ ಹುಲ್ಗಳನ್ನ ತಿಂದ್ರೆ ಆ ಕುರಿ ಹೆಂಗಿರ್ತದೆ, ಒಂದು ಪುಷ್ಟವಾಗಿ ಏನಾಗಿರ್ತಾರೆ, ಗಟ್ಟಿ ಮುಟ್ಟಾಗಿರ್ತದೆ. ಏನೋ ಸರಿಯಾಗಿ ತಿನ್ನಿಲ್ಲ ಅಂತಂದ್ರೆ ಬದುಕಿರ್ತದೆ, ಆದ್ರೆ ಏನಿಲ್ಲ, ಒಂದು ಒಂದು ಸ್ಟ್ರೆಂತ್ ಇರಲ್ಲ. ಅದೇ ತರ ಕುರುಬನ ಫಸ್ಟ್ ಏಮ್ ಏನಾಗಿರ್ಬೇಕಂದ್ರೆ ಮಂದೆಗೆ ಏನ್ ಮಾಡ್ಬೇಕು, ಒಳ್ಳೆ ಆಹಾರ ಕೊಟ್ಟು ಸ್ಟ್ರಾಂಗ್ ಆಗಿ ಏನ್ ಮಾಡ್ಬೇಕು, ಅದ್ ಬೆಳೆಸ್ಬೇಕು. ಅವಾಗೆ ಆ ಕುರಿಗಳು ಹೆಂಗಿರ್ತಂತೆ, ಒಂದು ಬಲಿಷ್ಠವಾಗಿರ್ತದೆ. ಆಮೇಲೆ ಎರಡನೇದು ಏನಪ್ಪ ಮಾಡ್ಬೇಕು ಅಂದ್ರೆ ಅವನು ಮೇಲ್ವಿಚಾರಕ ಮಾಡ್ಬೇಕಂತೆ, ಅಂದ್ರೆ ಓವರ್ಸೈಟ್. ಏನ್ರಿ ಓವರ್ಸೈಟ್ ಅಂತಂದ್ರೆ ಅವನು ಎಲ್ಲಾ ಕುರಿಗಳನ್ನ ಕ್ಲೀನ್ ಆಗಿ ಏನ್ ಮಾಡ್ತಾ ಇರ್ಬೇಕು, ಅಬ್ಸರ್ವ್ ಮಾಡ್ತಾ ಇರ್ಬೇಕು, ಕೇರ್ಲೆಸ್ ಆಗಿರೋದಲ್ಲ. ಅದರ ಯಾವ್ದಾರ ಕುರಿ ಏನ್ರಿ ಇವನು ಹುಡುಕ್ಬೇಕಾದ್ರೆ ಮಾತ್ರ ಓ ಏನಪ್ಪ ಕುರಿ ಬಂದಿದ್ಯಾ ಪಾಪ ಅಂತ ಹೇಳೋದಲ್ಲ. ಇವನು ಏನಾಗಿರ್ಬೇಕು ವಾಲೆಂಟಿಯರ್ಗೆ ಕುರಿಗಳ ಬಗ್ಗೆ ಹಿತಾಸಕ್ತಿ ಬಗ್ಗೆ ಯಾವಾಗ ಏನಾಗಿರ್ಬೇಕಂತೆ ಎಚ್ಚರಿಕೆಯಿಂದ ಇರ್ಬೇಕು. ಅದರ ಇವಾಗ ಕುರಿ ಮೇಯಿಸ್ಬೇಕ್ರೆ ಏನ್ ಮಾಡ್ತಾನಲ್ಲಿ ನೋಡ್ಬೇಕ್ರೆ ಕುರುಬ ಕುರಿ ಬಂದಿ ಪ್ರಾಬ್ಲಮ್ ಹೇಳೋ ತನಕ ಕಾಯ್ತಾ ಇರ್ತಾನ ಇಲ್ಲ, ಏನ್ ಮಾಡ್ತಾನೆ ಆ ಕುರಿಗೆ ಎಲ್ಲಿಗೆ ಹೋಗಿ ಮೇಯಿಸ್ಬೇಕು, ಆಮೇಲೆ ಎಲ್ಲಿಗೆ ಹೋದ್ರೆ ಏನ್ ತೊಂದರೆ ಆಗ್ತದೆ, ಅಥವಾ ಒಂದು ಇಷ್ಟು ಕುರಿಗಳಲ್ಲಿ ಒಂದು ಕುರಿ ಡಲ್ ಆಗಿದೆ ಅಂತಂದ್ರೆ ಅದ್ ಏನಕ್ಕೆ ಡಲ್ ಆಗಿದೆ ಅಂತ ವಾಲಂಟಿಯರ್ಗೆ ಏನ್ ಮಾಡ್ತಾನೆ, ಇನ್ನೂ ಹೋಗ್ಬಿಟ್ಟು ಚೆಕ್ ಮಾಡಿ ಅದ್ಗೇನ್ ಮಾಡ್ತಾನೆ, ಅದಕ್ಕೆ ಗಾಯ ಆಗಿದ್ಯಾ ಉಣ್ಣಾಗಿದ್ಯಾ ಅಂತ ಆರೈಕೆ ಮಾಡಿ ಮಾಡ್ತಾನೆ, ಅದನ್ನ ಸ್ಟ್ರೆಂತ್ ಪಡಿಸ್ತಾರೆ. ಅಲ್ಲರ ಏನು ಮಾಡಿದ್ರೆ ಕುರುಬ ಸುಮ್ಮನೆ ಇದ್ಬಿಟ್ರೆ ಕುರಿ ತಾನಾಗೆ ತಾನೇ ಬೆಳೆದ್ಬಿಡ್ತದ, ಅದರ ತಾನಾಗೆ ತಾನಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಕುರುಬನ ಒಂದು ಕ್ಯಾರೆಕ್ಟರ್ಗಳು ಏನಾಗಿರ್ಬೇಕು, ಲಿಟ್ರಲ್ ಆಗಿರೋ ಕುರುಬನಲ್ಲಿ ಕ್ಯಾರೆಕ್ಟರ್ಗಳು ಏನಾಗಿರ್ಬೇಕು, ಇವಾಗ ಅದರ ಸಭಾಲ್ ನಡೆಸೋಂತ ಒಂದು ಹಿರಿಯನ್ಗೆ ಏನಾಗಿರ್ಬೇಕು, ಕನ್ಸರ್ನ್ ಇರಬೇಕು. ಯಾರ ಮೇಲೆ ಕನ್ಸರ್ನ್ ಇರಬೇಕು, ಯಾಕೆ ಕುರಿಗಳ ಮೇಲೆ. ಅದಕ್ಕೆ ಅಪೋಸ್ಟಲ್ ಪೌಲು ಯಾವ ತರ ಕನ್ಸರ್ನ್ ಇತ್ತು ನೀವು ಎಕ್ಸಾಂಪಲ್ ನೋಡೋಣ. ಅಪೋಸ್ಟಲ್ ಕೃತ್ಯಗಳಲ್ಲಿ ಹೇಳ್ತಾರೆ ಅಪೋಸ್ಟಲ್ ಪೌಲು ಏನ್ರಿ ನಿಮಿಷ ಅಪೋಸ್ತಲ ಕೃತ್ಯಗಳು 20ನೇ ಅಧ್ಯಾಯಕ್ಕೆ ಬನ್ನಿ. ಹೋದ್ರಿ. ಆದ ಕಾರಣ ನಾನು ಇವತ್ತು ಪ್ರಮಾಣವಾಗಿ ಹೇಳುತ್ತೇನೆ, ಆಮೇಲೆ ಯಾರಾದರೂ ನಾಶವಾದರೆ
ಅದು ನನ್ನ ದೋಷವಲ್ಲ. ಯಾಕೆಂದರೆ ಒಂದನ್ನು ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು. ನೋಡ್ರ ಅಪೊಸ್ತಲ್ ಪೌಲು ಹೆಂಗಪ್ಪ ರಿಸ್ಕ್ ತಗೊಂಡಿದ್ದಾರೆ, ಎಷ್ಟು ರೀತಿಯಲ್ಲಿ ಅವ್ರಿಗೆ ಒಂದು ಮೇಲ್ವಿಚಾರಣೆ ಮಾಡಿದ್ದಾರೆ ಅಂತಂದ್ರೆ, ಆ ಹಿಂಡನ್ನ ಬೆಳೆಸೋದಕ್ಕೆ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಲಿಲ್ಲ ಅಂತ ನೋಡ್ರಿ. ಅದರ ಏನ್ ಹೇಳ್ಕೊಟ್ರಂತೆ, ಏನ್ರಿ ನೀವು ಇದನ್ನ ಬಿಟ್ಟು ಹೋದ್ರೆ ನಾನ್ ಜವಾಬ್ದಾರಿ ಅಲ್ಲ, ಆದ್ರೆ ನಾನೇನ್ ಮಾಡಿದೀನಿ ಎಲ್ಲಾ ವಿಚಾರಗಳನ್ನ ನಿಮ್ಗೇನ್ ಮಾಡಿದೀನಿ ಕ್ಲೀನ್ ಆಗಿ ಅರ್ಥ ಆಗೋ ರೀತಿಲಿ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅದರ ಎಲ್ಲ ಹೇಳ್ಕೊಟ್ಮೇಲೆ ತಪ್ಪಾದ ಮಾರ್ಗದಲ್ಲಿ ನೋಡ್ರೆ ಅದು ಯಾರ ಹೊಣೆ ಅಲ್ಲ, ಅವ್ರ ಹೊಣೆ ಅಲ್ಲ. ಆದ್ರೆ ಅಪೋಸ್ಟ್ಲ್ ಪೋಲೆ ಮೇಡ ರಿಸ್ಕ್ ತಗೊಂಡ್ರಿ ಫಸ್ಟ್. ಅದರ ಫಸ್ಟ್ ಒಂದು ಹೆಜ್ಜೆ ಅಪೋಸ್ಟ್ಲ್ ಪೋಲ್ ತನ್ನ ಕರ್ತವ್ಯ ಏನ್ ಮಾಡಾರೆ ಅದರ ಕ್ಲೀನ್ ಆಗಿ ಮಾಡಿದಾರೆ. ನೆಕ್ಸ್ಟ್ ಆಮೇಲೆ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನೋಡ್ರ ಏನ್ ನೆಕ್ಸ್ಟ್ ಏನ್ ಮಾಡ್ತಾರ ಅವರು ನೋಡಪ್ಪ, ಅದರಿಂದ ಸಭೆಯ ಒಂದು ನಿಂತರೆ ಒಬ್ಬ ಸೂಪರ್ವೈಸ್ ಮಾಡೋರು ಹೆಂಗಿರ್ಬೇಕಂದ್ರೆ ತುಂಬಾ ಎಚ್ಚರಿಕೆ ಹೆಂಗಿರ್ಬೇಕು ಅಂತ ಹೇಳ್ತಾರೆ. ಅಲರ್ಟ್ ಆಗಿರ್ಬೇಕು ಯಾವ ವಿಚಾರದಲ್ಲಿ ಅಲರ್ಟು ಅಂದ್ರೆ ತೋಳಗಳು ಒಡೆ ಬಡದ ರೀತಿಯಲ್ಲಿ. ಅದು ಮಾತ್ರ ಅಲ್ಲ, ಇವನು ತನ್ನ ವಿಚಾರದಲ್ಲಿ ಏನಾಗಿರ್ಬೇಕತ್ತೆ, ಅದರ ಫ್ಲೆಕ್ಸಿಬಲ್ ಆಗಿರೋದಕ್ಕೆ ಕಾಂಪ್ರಮೈಸ್ ಮಾಡೋ ರೀತಿಲಿ ಅಂತಾರೆ ಇರಬಾರ್ದು ಅಂತ ಹೇಳ್ತಾರೆ. ಅದರ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇರ್ಬೇಕು ಅವನಿಗೆ ಸತ್ಯದ ವಿಚಾರದಲ್ಲಿ ಅಲ್ವರ. ಯಾಕೆ ಏನ್ತಾರೆ, ಇದು ಯೇಸು ಕ್ರಿಸ್ತನ ಅಮೂಲ್ಯವಂತ ರಕ್ತ ಹಿಂಡಿನ ಕೊಂಡ್ಕೊಂಡಿರೋದಂತೆ. ನೆಕ್ಸ್ಟ್ ಅಮ್ಮ ನೋಡಿ ಏನ್ ಹೇಳ್ತಾರೆ, ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳ್ಕೊಳ್ಳುವರು. ನೋಡ್ರ ಏನಪ್ಪ ಮಾಡ್ತಾರೆ ಅಂದ್ರೆ, ಏನಕ್ಕೆ ಅವ್ರ ಎಚ್ಚರಿಕೆ ನೀರ್ರಿ ಅಂತ ಹೇಳಿದ್ದು, ನಿಮ್ಮ ವಿಚಾರದಲ್ಲಿ ಇವೇನೇ ಎಚ್ಚರಿಕೆ ರೀ, ಹಿಂಡಿನ ವಿಚಾರದಲ್ಲಿ ಎಚ್ಚರಿಕೆ ರೀ, ಕ್ರಿಸ್ತನ ಅಮೂಲ್ಯಂತ ರಕ್ತ ತೊಡೆ ಅಂತಂದ್ರೆ ಏನ್ತಾರೆ, ನಾನೇನೋ ಹೋಗ್ಬಿಟ್ರೆ ಯಾರು ಬರ್ತಾರೆ ಅಂತಂದ್ರು, ತೋಳಗಳು ಕುರಿ ವೇಷದಲ್ಲಿ ಬರ್ತಾರೆ, ಕಾನಿಕರನೇ ಪಡಿಸಲ್ಲ. ಇಷ್ಟ ಬಂದಂಗೆ ಏನ್ ಮಾಡ್ತಾರೆ ಅಲ್ಲಿ ಅದರ ಹಿಂಡನ್ ಏನ್ ಮಾಡ್ತಾರೆ ತನ್ನ ಕಡೆ ಸೇಳ್ಕೊಂತಾರೆ. ಹಿಂಗೆ ದುರ್ಬೋಧನೆ ಮುಖಾಂತರ ಸಭೆಯಲ್ಲಿ ಸಭೆ ಮಕ್ಳು ಹಿಂಗೆ ಹಾಳು ಮಾಡೋದು ಸೇತಾನ ಅಂತಂದ್ರೆ ಬೇರೆ ಯಾವ ವಿಚಾರ ಅಲ್ಲ, ಸ್ಮಾಲ್ ಡಾಕ್ಟ್ರಿನ್ಸ್ ತಪ್ಪಾದ ಉಪದೇಶಗಳು ತಂದು ನನ್ನ ಕಡೆಗೆ ಮಾಡಿದ್ರೆ ಹೇಳ್ತಾರೆ. ಅದಕ್ಕೆ ಅಪೋಸ್ತಲ ಪೌಲ್ ಹೇಳ್ತಾರೆ, ನಾನು 3 ವರ್ಷ ನಿಮ್ಗೆ ಹೆಂಗ್ ಮಾಡಿದ್ದೀನಿ, ಎಚ್ಚರಿಕೆ ಕೊಟ್ಟಿದ್ದೀನಿ. ಹಿಂಗೆ 31ನೇ ವಾಕ್ಯ ಓದಿ. ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಆಗಲಿರಲು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ. ಎಷ್ಟು ವರ್ಷ ಅಂತೆ, 3 ವರ್ಷ ಎಡೆಬಿಡದೆ ಕಣ್ಣೀರು ಸುರಿಸಿ ಪ್ರೇಯರ್ ಮಾಡೋರೆ, ಐ ಮೀನ್ ಎಚ್ಚರಿಕೆ ಹೇಳೋರೆ ಅಂತಂದ್ರೆ, ನಾನು ಅಪೋಸ್ತಲ ಪೌಲ್ ಕೇರ್ಲೆಸ್ ಆಗಿದ್ದೆ ಸುಮ್ನೆ, ನಿಮ್ಮ ಪಾಣಿ ಹೋಗ್ರಪ್ಪ ನಿಮ್ ಪಾಣಿ ಹೋಗ್ರಿ ನಮ್ಮ ಪಾಣ ಹೋಗ್ತೀನಿ ಎಲ್ಲ ಜಾಲಿ ಆಗಿದ್ಬಿಡೋಣ ನಮ್ಮ ಮೈಂಡ್ ಡಿಸ್ಟರ್ಬ್ ಮಾಡ್ಕೊಂಡ್ಬಿಡ್ರಿ ಅಂತ ಮಾಡಿ ಸುಮ್ಮನೆ ಕ್ಯಾಶುವಲ್ ಆಗಿದ್ಬಿಟ್ರ ಅಂದ್ರೆ ಇಲ್ಲ. ಅದರ ಅಂದ್ರೆ ಅವ್ರಿಗೆ ಸಭೆಗಳ ಮೇಲೆ ಕನ್ಸರ್ನ್ ಏನಾಗಿರ್ಬೇಕು ಅಂದ್ರೆ ಇದ್ದಿರ್ಬೇಕು ಅಲ್ವರ. ಇಲ್ದಿರ ಇದ್ರೆ ಅವ್ರು ಕಣ್ಣೀರು ಸುರಿಸಿ 3 ವರ್ಷ ರಿಸ್ಕ್ ತಗೊಂಡು ಹೇಳ್ತಾರ, ಹೇಳೋರ ಏನು ಈಗ ಸಭೆಯಲ್ಲಿ ಅಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ಬಂದವೆ, ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡಿ ಹ್ಯಾಂಡಲ್ ಮಾಡಿ ಸಹೋದರಗಳನ್ನ ಐಕ್ಯವಾಗಿ ಮಾಡಿ ಒಟ್ಟಿಗೆ ಇಟ್ಟಿರೋಂಥ ಕ್ಯಾರೆಕ್ಟರ್. ಇನ್ನೊಂದ್ ಕಡೆ ಓದಿ, 1 ಕೊರಿಂಥ 11 1 ಕೊರಿಂಥ 11 18 ಓದಿ. ಹೇಗೆಂದರೆ, ಮೊದಲನೆಯದು ನೀವು ಸಭೆಯಾಗಿ ಕೂಡಿ ಬರುವಾಗ ನಿಮ್ಮಲ್ಲಿ ಭೇದಗಳು ಉಂಟಾಗುತ್ತವೆಂದು ಕೇಳುತ್ತೇನೆ. ಮತ್ತು ಇದು ನಿಜವೆಂದು ಸ್ವಲ್ಪ ಮಟ್ಟಿಗೆ ನಂಬುತ್ತೇನೆ. ನಿಮ್ಮಲ್ಲಿ ಇಂತಿಂತವರು ಯೋಗ್ಯರೆಂದು ಕಾಣಬರುವಂತೆ ಭಿನ್ನಾಭಿಪ್ರಾಯಗಳು ಇರುವುದು ಅವಶ್ಯವೇ. ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನ ಹೇಳ್ತಾರೆ. ಸಭೆಯಲ್ಲಿ ಏನಿದೆ ಅಂತಲ್ಲಿ ಏನಿದೆ ಅಂತೆ, ಸಭೆಯಲ್ಲಿ ವ್ಯತ್ಯಾಸಗಳಿದೆ ಅಂತೆ. ಏನಕ್ಕೆ ವ್ಯತ್ಯಾಸ ಬಂದಿರೋದು, 19ನೇ ವಾಕ್ಯ ಓದಿ, ಅದನ್ನ ಹೇಳ್ತಾರೆ. ನಿಮ್ಮಲ್ಲಿ ಇಂತಿಂತವರು ಯೋಗ್ಯರೆಂದು ಕಾಣಬರುವಂತೆ ಭಿನ್ನಾಭಿಪ್ರಾಯಗಳು ಇರುವುದು ಅವಶ್ಯವೇ. ನೋಡ್ರ ಇಂತಿಂತವರು ಫಿಲ್ಟ್ರೇಷನ್ಗೋಸ್ಕರ ಸಭೆಯಲ್ಲಿ ಏನ್ ಮಾಡೋರು ಅಂತೀವಲ್ಲ ಬಿಟ್ಟವ್ರ ಅಂತ. ಅದಕ್ಕೆ ಅಪೋಸ್ತಲ ಪೌಲು ಕಣ್ಣೀರು ಹೇಳಿರೋದು ಅಂದ್ರೆ ಸಭೆನ ಏನ್ ಮಾಡೋರೆ, ಓವರ್ಸೈಟ್ ಮಾಡೋರೆ, ಓವರ್ಸೈಟ್ ಮಾಡಿ ಅವ್ರನ್ನೆಲ್ಲ ದುಡ್ವಾಗಿ ನಿಲ್ಸೋರೆ ಅಂದ್ರ. ಇನ್ನೊಂದು ವಾಕ್ಯ ಓದೋಣ, 2 ಕೊರಿಂಥ 11:28 ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲಾ ಸಭೆಗಳ ವಿಷಯವಾದ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸುತ್ತದೆ. ನೋಡೋರ ಅಂದ್ರೆ ಏನಂತೆ, ಎಲ್ಲಾ ಸಭೆಯ ವಿಚಾರ ಇವ್ರಿಗೇನಾಗಿದೆ, ಅದೊಂದು ಇದೆ, ಕನ್ಸರ್ನ್ ಇದೆ ಅಲ್ವರ. ಅದಕ್ಕೆ ದಟ್ ಈಸ್ ಕಾಲ್ಡ್ ಓವರ್ಸೈಟ್. ದೇವ್ರ ಮಕ್ಳಿಗೆ ಏನಾಗಿರ್ಬೇಕು, ದೇವ್ರ ಮಕ್ಳ ಬಗ್ಗೆ ಯಾವತ್ತು ಕನ್ಸರ್ನ್ ಏನಾಗಿರ್ಬೇಕು ಇರ್ಬೇಕ್ರಿ. ಯಾವತ್ತು ಏನ್ ಮಾಡ್ಬಾರ್ದು, ದೇವ್ರ ಮಕ್ಳು ಮರಿಕ್ ಹೋಗ್ಬಾರ್ದು ಅಲ್ವರ. ಅದಕ್ಕೆ
ಸಭಾಧ್ಯಕ್ಷನ ಈ ಒಂದು ಗುಣ ಏನಾಗಿರ್ಬೇಕು ಇರಬೇಕು ಅದರ ಇವತ್ತು ಯಾರೋ ಬಂದವ್ರೆ ಇವತ್ತು ಯಾರೊಬ್ರು ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಏನಾಯ್ತು ಯಾವ ಕಾರಣಕ್ಕೆ ಒಂದು ಬಲಹೀನರಾಗಿದ್ರೆ ಅವ್ರಿಗೆ ಮಾಡ್ಬೇಕು ಬಲಪಡಿಸೋರಾಗಿರ್ಬೇಕು ಅಲ್ವರ ನಾವೆಲ್ಲ ಒಟ್ಟು ಕೂಡೋದು ಏನಕ್ಕೆ ಇಬ್ರು ಎಲ್ಲ ಹೇಳ್ತಾರಲ್ಲ ಕಾಲ ನೋಡ್ಬೇಕಂದ್ರೆ ಏನ್ ಮಾಡಿ ನೀವು ಕೂಡನ್ನ ಬಿಟ್ಬಿಡ್ಬೇಡ್ರಿ ಜನ ರೂಢಿ ಮಾಡ್ಕೊಂಡಿರ್ತಾರ ಏನ್ ಮಾಡಿ ನೀವು ವಿಶ್ವಾಸದ ನಂಬಿಕೆಯಲ್ಲಿ ಪ್ರೀತಿ ಬೆಳೆಯೋ ರೀತಿ ಏನ್ ಮಾಡಿ ನೀವು ಒಟ್ಟು ಒಬ್ಬೊಬ್ರು ಏನ್ ಮಾಡಿ ನೀವು ಕೂಡಿ ಅಂತ ಹೇಳ್ತಾರೆ ಅದರ ಆಮೇಲೆ ನೆಕ್ಸ್ಟ್ ಏನಪ್ಪ ಹೇಳ್ತಾರೆ ಅಂದ್ರೆ ಅವ್ರಿಗೆ ಸಿದ್ಧ ಮನ್ಸ್ ಇರ್ಬೇಕು ಅಂತ ಹೇಳ್ತಾರೆ ಸಿದ್ಧ ಮನ್ಸ್ ಅಂದ್ರೆ ಈ ಕೆಲಸ ಮಾಡಕ್ಕೆ ಏನಾಗಿರ್ಬೇಕು ಅವ್ರಿಗೆ ಇಂಟ್ರೆಸ್ಟ್ ಇರ್ಬೇಕು ಕೆಲವು ಜನಕ್ಕೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂತ ತಂದ್ಬಿಟ್ಟು ಈ ಒಂದು ಕೆಲಸ ಕುಂಡಿಸ್ಬಿಟ್ರೆ ಹೆಂಗಿರ್ತಾರೆ ನಾವೆಲ್ಲ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ನೋಡ್ತಿರಲ್ಲ ಕೆಲವು ಜನಕ್ಕೆ ಕೆಲವು ವಿಚಾರಗಳು ಇಷ್ಟನೇ ಇರಲ್ಲ ಅಂತವ್ರಿಗೆ ಆ ಜವಾಬ್ದಾರಿ ಕೊಟ್ರೆ ಅವರು ಸಂತೋಷ ಮಾಡಕ್ ಆಗ್ತಾರ ಅಂದ್ರೆ ಆ ಸಂತೋಷ ಮಾಡಕ್ಕೆ ಆಗಲ್ಲ ಅದರ ತುಂಬಾ ಒಂದು ಬೇಕಾ ಬಿಟ್ಟಿಗೆ ಮಾಡ್ತಾರೆ ಅದ್ರಲ್ಲಿ ಒಂದು ಡಿಸೈರ್ಡ್ ಆಗಿದ್ದ ಫ್ರೂಟ್ಸ್ ಏನಾಗಲ್ಲ ಬರಲ್ಲ ಒಳ್ಳೆ ರಿಸಲ್ಟ್ ಏನಾಗಲ್ಲ ಬರಲ್ಲ ಒಬ್ಬ ಪೇಂಟರ್ ಮಾಡೋನ್ಗೆ ಪೇಂಟಿಂಗ್ ಮಾಡಕ್ ಕೊಟ್ರೆ ಏನ್ ಮಾಡ್ತಾರೆ ಬ್ಯೂಟಿಫುಲ್ ಆಗಿ ಪೇಂಟಿಂಗ್ ಮಾಡ್ತಾರೆ ಪೇಂಟಿಂಗ್ ಮಾಡಕ್ಕೆ ಗೊತ್ತಿಲ್ಲ ಪೇಂಟಿಂಗ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ ಅಲ್ವರ ಆದ್ರೆ ಪೇಂಟಿಂಗ್ ಮಾಡು ಅಂತಂದ್ರೆ ಅವ್ನು ಹಿಂಗ್ ಮಾಡ್ತಾನೆ ಪೇಂಟಿಂಗ್ ಅದು ಚೆನ್ನಾಗಿ ಬರ್ತದ ಅದು ಪೇಂಟಿಂಗ್ ತರ ಏನಾಗಲ್ಲ ಅದು ಬರೋದಿಲ್ಲ ಅದಕ್ಕೆ ಏನಾಗಿರ್ಬೇಕು ಸಿದ್ಧ ಮನಸ್ಸಿರ್ಬೇಕು ಅದರ ಇದು ಮಾಡಕ್ಕೆ ಏನಾಗಿರ್ಬೇಕು ನಮ್ಗೆ ಹುಮ್ಮಸ್ಸು ಇರ್ಬೇಕು ಅಲ್ವರ ಯೋಚನೆ ಮಾಡಿರ್ತೀನಿ ಇಡೀ ದೇವರು ಒಂದು ಮಕ್ಕಳುಗಳನ್ನ ಬೆಳೆಸೋದು ಏನ್ರೇ ಏನ್ ಒಂದು ಭಾಗ್ಯ ಅದರ ಏನ್ ಆಶೀರ್ವಾದ ಅದಕ್ಕೆ ನಾವೇನ್ ಮಾಡ್ಬೇಕು ತುಂಬಾ ದೇವರಿಂದ ತುಂಬಾ ಥ್ಯಾಂಕ್ಫುಲ್ ಆಗಿರ್ಬೇಕು ನೆಕ್ಸ್ಟ್ ಹೇಳ್ತಾರೆ ಇದನ್ನ ಬೆಳೆಸ್ಬೇಕಾದ್ರೆ ಅವ್ರ ಮೇಲೆ ಒಂದು ದೊರೆತನ ಮಾಡೋ ತರ ಆಗಿರ್ಬಾರ್ದು ಅಂತಾರೆ ದೇವರ ಒಂದು ಹಿಂಡಿನ ಮೇಲೆ ದೊರೆಗಳಾಗಿ ಅದರ ಏನೋ ಒಂದು ದೊಡ್ಡ ಲಾಡ್ಗಳ ತರ ಇರಕ್ ಇರ್ಬಾರ್ದು ಇವೆಲ್ಲ ಸ್ಪಿರಿಟ್ ಏನೇ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಮೇಲೆ ಪೇಪರ್ ಸೀಲ್ ಏನಾಗಿದ್ದ ಬಂದಿದ್ದು ಅಲ್ವರ ಅದಕ್ಕೇನಾಯ್ತು ಸಭೆ ಏನೇನಾಯ್ತು ಅಲ್ಲಿ ಹೊಡೆದೋಯ್ತು ಅಂದ್ರೆ ಮಂದೆಗಳಿಗೇನಾಗಿರ್ಬೇಕು ಅಂತ ಹೇಳಿದ್ರೆ ಹಿಂಡಿಗಳಿಗೇನಾಗಿರ್ಬೇಕು ಒಳ್ಳೆ ಮಾದರಿ ಯಾವ ಮಾದರಿ ಸುಮ್ಮನೆ ಹಾಲಿಡೇ ಬಂತು ರಜಾ ಬಂತು ಅಂತ ಬರೀ ಊರು ತಿಂತ ಇದ್ರೆ ಈ ಕುರುಬ ಕುರಿಗಳೇನ್ ಮಾಡ್ತವೆ ಅಯ್ಯೋ ಕುರುಬನ ಇಲ್ವಲ್ಲ ನಾವು ಏನ್ ಮಾಡೋಣ ನಾವು ಹೋಗ್ಬಿಡೋಣ ಅದರ ಕುರುಬ ಬಂದ್ಬಿಟ್ಟು ಏನ್ರಿ ಸರಿಯಾದ ರೀತಿಯಲ್ಲಿ ಮೇಯಿಸ್ತಾ ಇಲ್ಲ ಅಂತಂದ್ರೆ ಕುರಿಗಳು ಏನಾಗ್ತವೆ ಅಯ್ಯೋ ಬಿಡಪ್ಪ ನಮ್ಗೆ ಇಷ್ಟೇ ಸಾಕು ಅದರ ಅವ ಕುರುಬನೇ ನಮ್ಗೆ ಇಷ್ಟ ಕೊಡ್ತಾರೆ ಅಂತಾರೆ ಕುರುಬನೇ ಮೇಯ್ತಲ್ಲ ಅಂದ್ರೆ ನಮ್ಗೇನಬೇಕು ಅದು ನಮ್ದು ಅವ್ರು ಏನಾಗ್ಬಿಡ್ತಾರೆ ಹಂಗೆ ಮೇಯ್ತ್ ಬಿಡ್ತಾರ ಏನ್ ಬಿಡ್ಬೇಕು ನಮ್ಮ ಲೈಫ್ ಪ್ರಾಕ್ಟಿಕಲ್ ಆಗಿ ಏನಾಗಿರ್ಬೇಕು ಎಕ್ಸಾಂಪಲ್ ಆಗಿ ಇರ್ಬೇಕು ಇದನ್ನ ನೋಡಿ ಏನಂದ್ರೆ ಬೇರೆಯವರು ಕಲಿಯೋ ರೀತಿಯಲ್ಲಿ ಇರ್ಬೇಕು ಅದರ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದನ್ನ ಗೌರವ ಮಾಸ್ಟರ್ ಓದ್ತೀರಾ ಅಮೃತ ಬ್ರದರ್ ಓದ್ತೀನಿ ಅವರು ಉದಾರಿಗಳು ಪರಿಶುದ್ಧ ಜೀವಿತದಲ್ಲಿ ಜೀವಿಸುವವರು ಒಬ್ಬಳಿಗಿಂತ ಹೆಚ್ಚು ಪತ್ನಿ ಇಲ್ಲದವರು ಆಗಿರಬೇಕು ಅವರಿಗೆ ಮಕ್ಕಳಿರುವುದಾದಲ್ಲಿ ಅವರು ತಮ್ಮ ಕುಟುಂಬದಲ್ಲಿ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದ್ದಾರೆ ಅವರು ತಮ್ಮ ಮಕ್ಕಳ ಬಗ್ಗೆ ಇರುವ ಕರ್ತವ್ಯಗಳನ್ನು ತೆರೆದು ಬಿಟ್ಟಿದ್ದಾರೋ ಎಂಬಿತ್ಯಾದಿಗಳನ್ನು ಗಮನಿಸಬೇಕು ಅವರು ಮಕ್ಕಳ ಬಗ್ಗೆ ತಮ್ಮ ಕರ್ತವ್ಯಗಳನ್ನು ತೆರೆದು ಬಿಟ್ಟಿರುವುದಾದರೆ ಬಹುಶಃ ಸಭೆಯ ಮಕ್ಕಳ ಬಗ್ಗೆಯೂ ಹಾಗೆಯೇ ಮಾಡಬಹುದಾಗಿದೆ ಅವರು ಎರಡು ಮಾತಿನವರು ಅಥವಾ ವಂಚಿಸುವವರು ಆಗಿರಬಾರದು ಅವರು ಜಗಳ ಗಂಟರಾಗಲಿ ಅಥವಾ ವಾದಗ್ರಸ್ತರಾಗಲಿ ಆಗಿರಕೂಡದು ಸಭೆಯ ಹೊರಗಿನವರಲ್ಲಿ ಆತನು ಒಳ್ಳೆಯ ಹೆಸರು ಹೊಂದಿದವನಾಗಿರಬೇಕು ಲೋಕವು ಸಂತರನ್ನು ಸದಾ ಪ್ರೀತಿಸುತ್ತದೆ ಮತ್ತು ಮೆಚ್ಚಿಕೊಳ್ಳುತ್ತದೆ ಎಂಬುದಲ್ಲ ಆದರೆ ಲೋಕದವರಿಗೆ ಅವರ ಗುಣ ನಡತೆಯ ಬಗ್ಗೆ ಪ್ರಾಮಾಣಿಕತೆ ಸತ್ಯತೆ ನೀತಿಯ ಬಗ್ಗೆ ಹೀನಾಯವಾದದ್ದನ್ನು ಕಾಣಲು ಆಸ್ಪದವಾಗಕೂಡದು ಸಭೆಯ ಹಿರಿಯ ಸಂಖ್ಯೆಯ ಬಗ್ಗೆ ಯಾವ ಮಿತಿಯನ್ನು ಮಾಡಲಾಗಿರಲಿಲ್ಲ ಅದೇ ನೋಡ್ಬೇಕಾದ್ರೆ ಏನ್ರಿ ಅವರು ಏನಪ್ಪ ಆಗಿರ್ಬೇಕು ಇದು ಒಂದನೇ ತಿಮೋತಿ ಮೂರನೇ ದಿಯ ಒಂದರಿಂದ ಏಳನೇ ವಚನ ಆಧಾರದ ಮೇಲೆ ಇಲ್ಲಿ ನಮ್ಮ ಸಹೋದರರು ಕಮೆಂಟ್ ಕೊಡ್ತಾರೆ ಏನಂತಂದ್ರೆ ಅವ್ರು ಹೆಂಗಿರ್ಬೇಕು ಅಂದ್ರೆ ಉದಾರ ಮನ್ಸುಳ್ಳವರಾಗಿರ್ಬೇಕು ಅಂತ ಹೇಳ್ತಾರೆ ಏನ್ರಿ ಜನರಸ್ ಅಂದ್ರೆ ಉದಾರ ಮನ್ಸು ಅಂತದೇನೋ ಅಲ್ವರ ನೋಡಿ ಒಂದನೇ ಯೋಹಾನದಲ್ಲಿ ಓದೋಣ ಉದಾರ ಮನ್ಸು ಅಂದ್ರೆ ಏನು ಒಂದನೇ ಯೋಹಾನ ಒಂದನೇ ಯೋಹಾನದಲ್ಲಿ ಥರ್ಡ್ ಚಾಪ್ಟರ್ 16th ವರ್ಷನ ಓದ್ಕೊಂಡ್ ಬಂದಿರ್ತೀನಿ 16, 17, 18 ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ರಲ್ಲಿ ಪ್ರೀತಿ ಇಂಥದ್ದೆಂಬುದು ನಮಗೆ ತಿಳಿದು ಬಂದದೆ ನಾವು ಸಹ ಸಹೋದರಿಗೋಸ್ಕರ ನಮ್ಮ ಪ್ರಾಣಗಳನ್ನು ಕೊಡುವ ಅಂಗಿನಲ್ಲಿದ್ದೇವೆ ನೋಡ್ರ ಇಲ್ಲಿ ಬಂದ್ಬಿಟ್ಟು ನಾವ್ ಯಾವ ತರ ಒಂದು ಜನರಸ್ ಆಗಿರ್ಬೇಕು ಅಂದ್ರೆ ಸಹೋದರಿಗಳಿಗೆ ಪ್ರಾಣ ಕೊಡ್ಬೇಕು ಅಂತ ಹೇಳ್ತಾರೆ ಅದರ
ಇವಾಗ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾರೆ ಕೆಳಗಡೆ, ಏನಪ್ಪ ಪ್ರಾಣ ಕೊಡ್ಬೇಕು ಅಂದ್ರೆ ಏನು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಹೆಂಗೆ ಲೈಫ್ ಅಲ್ಲಿ ನೋಡೋದು ಅಂತ ಒಂದು ಎಕ್ಸಾಂಪಲ್ ಉದಾಹರಣೆ ಹೇಳ್ತಾರೆ. ಏನದು? ಈ ಲೋಕದ ಸಪ್ಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರರನ್ನು ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯು ಅವನಲ್ಲಿ ನೆಲೆಗೊಂಡಿರುವುದುಂಟೆ. ಆ ನೋಡ್ರ, ಅದಕ್ಕೆ ಹೇಳ್ತಾರೆ ಈ ಲೋಕದಲ್ಲಿ ಯಾರು ಐಶ್ವರ್ಯಂತರಾಗಿದ್ದಾರ, ಸಂಪತ್ತುಳ್ಳವರಾಗಿದ್ದಾರ, ಅದು ದೇವರು ನಿಮ್ಗೆ ಕೊಟ್ಟಿದ್ದೇನ್ರಿ ಒಂದು ಆಶೀರ್ವಾದ. ತಿಮ್ಮತಿಯಲ್ಲಿ ಕೂಡ ಹೇಳ್ಬೇಕು ಹೇಳ್ತಾರೆ, ದೇವ್ರು ನಿಮ್ಗೆ ಸಿರಿ ಸಂಪತ್ತು ಐಶ್ವರ್ಯ ಕೊಟ್ಟಿದ್ದಾರೆ ಆಶೀರ್ವಾದ, ಅದೇ ಮಾಡಿ ಮತ್ತೊಬ್ಬರಿಗೆ ದಾನ ಧರ್ಮದಲ್ಲಿ ಮಾಡ್ರಿ, ನೀವು ಎತ್ತಿದ ಕೈ ಆಗಿರ್ಬೇಕು ಅಂತ ಹೇಳ್ತಾರೆ. ಅದರ ಆದ್ರೆ ಅದು ಮಾಡ್ಬೇಕಾದ್ರೆ ಹೇಗಿರ್ಬೇಕು, ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ನಮ್ಗೆ ಇದೇ ಪುಸ್ತಕದಲ್ಲಿ ನಮ್ಗೆ ಹಿರಿಯ ಸೋದರ ಬರೀತಾರೆ ಯಾರು ಕೊಡ್ಬೇಕು ಯಾರು ಕೊಡ್ಬಾರ್ದು. ಕೆಲವು ಜನ ಏನ್ ಮಾಡ್ತಾರೆ ದಾನ ಧರ್ಮ ಕೊಡ್ತಾರೆ ಅಂತ ಅಂದ್ಬಿಟ್ಟೆ ಅದಿಗೆಂತಾನೆ ಏನ್ ಮಾಡ್ತಾರೆ, ಕೆಲವು ಜನ ಕಾಯ್ಕೊಂಡು ಕೂತಿರ್ತಾರೆ, ಕೆಲ್ಸಕ್ಕೆ ಹೋಗ್ದಿರಾ ಕೆಲ್ಸಾನೇ ಮಾಡ್ದಿರಾ ಆರಾಮಾಗಿ ಏನ್ ಮಾಡ್ತಿರ್ತಾರೆ ಲೈಫ್ನ ಸ್ಪೆಂಡ್ ಮಾಡ್ತಾರೆ. ಇವತ್ತು 10 ಜನ ಅವರೇ ಅಂದ್ರೆ ಗ್ರೂಪ್ ಅಲ್ಲಿ 10 ಜನ ಹತ್ರ ಒಂದೊಂದು ತಿಂಗಳಲ್ಲಿ ಒಂದ್ ಸ್ವಲ್ಪ ದುಡ್ಡಿಕೊಂಡು ಇರ್ತಾರೆ, ಇಡೀ ಸಂಸಾರ ವರ್ಷಕ್ಕೆಲ್ಲ ಏನಾಗ್ಬಿಡ್ತಾರೆ ಸಾಕ್ಬಿಡ್ತಾರೆ. ಇದೇ ತರ ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ, ಆತರ ಇರ್ಬಾರ್ದು ಅಂತ ಹೇಳ್ತಾರೆ. ಅದ್ರ ಅದಿಗೆ ನೋಡ್ಬೇಕ್ರೆ ಒಂದು ಜಿನೈನ್ ಆಗಿರೋಂತ ಸಹೋದರಗಳು ಯಾರು ಇದ್ದ ಅಂತಂದ್ರೆ, ಅಲ್ಲ ದೇವರು ಒಂದು ಕಾನ್ಸಿಕ್ರೇಟೆಡ್ ಸ್ಪಿರಿಟ್ ಅವರಲ್ಲಿ ಇತ್ತು ಅಂತಂದ್ರೆ ನಿಜವಾಗ್ಲೂ ಸತ್ಯದ ಪಕ್ಕ ಬಾಳೆ ಬಾಳ್ತಾರೆ. ಯೇಸು ಕ್ರಿಸ್ತ ಹೇಳ್ತಾರೆ, ನನ್ನ ವಾಕ್ಯವು ನೀವು ನನ್ನಲ್ಲಿ ನೆಲೆಗೊಂಡು ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ನೀವು ದೇವತ್ರ ಏನ್ ಬೇಕಾರೋ ಕೇಳಿದ್ರೆ ದೇವ್ರು ನೆರವೇರಿಸ್ತಾರೆ ಅಂತಂದ್ರು. ಅಂತವ್ರ ಜೀವಿತ ಖಂಡಿತವಾಗೂ ಏನ್ರಿ ದೇವ್ರ ಕೈ ಬಿಡಿದ್ರೆ ಜೀವಿತ ಆಗಿರ್ತಾರೆ. ಅವ್ರ ಲೈಫ್ ಅಲ್ಲಿ ನೋಡ್ಬೋದು ಅದು ಅಲ್ವರ. ಅಂತವ್ರು ಏನಾರು ಈ ತರ ನಮ್ಗೇನಾರು ಒಂದು ಸಿರಿ ಸಂಪತ್ತಿನ ಕೊಟ್ಟಿದ್ದಾರೆ, ಕಷ್ಟದಲ್ಲಿರೋ ಯಾರೋ ಒಬ್ಬ ಸಹೋದರ ಇದ್ದ ಅಂತಂದ್ರೆ ಅವ್ರನ್ನ ಏನ್ ಮಾಡ್ಬೇಕಂತೆ ನಾವು? ಸಹಾಯ ಮಾಡ್ಬೇಕು ಅಂತ ಹೇಳ್ತಾರೆ. ಇದನ್ನೇ ನಾವು ಸಹೋದರಿಗೊಬ್ರು ಏನ್ ಮಾಡ್ದು ಒಬ್ರಿಗೊಬ್ರಿಗೆ ನಮ್ ಜೀವನನೇ ಮುಡಿಪಿಡೋದನ್ನ ಹೆಂಗೆ ಅರ್ಥ ಅಂತಂದ್ರೆ ಏನ್ರಿ ನಾವು ಏನೋ ಸುಮ್ಮನೆ ಬರೀ ಮಾಯಿ ಮಾತಲ್ಲಿ ಹೇಳಿದೆ ಇದ್ ಮಾಡ್ಬಿಟ್ರೆ ಆಗ್ತಾರ ಅಂದ್ರೆ ನಾವು ನಮ್ಮ ಕೈಲಿ ಆದಷ್ಟು ಒಂದು ಸಹಾಯ ಮಾಡ್ಬೇಕು ಅವ್ರಿಗೆ ಮಾಡೋರಾಗಿರ್ಬೇಕು ಅಂತ ಹೇಳ್ತಾರೆ. ಓದಿ ಮುಂದೆ ಕಮ್ಮಿ ಹೇಳ್ತಾ ಬಂತು ನೆಕ್ಸ್ಟ್. ಪ್ರೇರದ ಮಕ್ಕಳೇ, ನಾವು ಬರೀ ಮಾತಿನಿಂದ ಆಗ್ಲಿ ಬಾಯಿ ಉಪಚಾರದಿಂದ ಆಗ್ಲಿ ಪ್ರೀತಿಸುವವರಾಗಿರ್ಬಾರದು. ನಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರ್ಬೇಕು. ನೋಡ್ರ, ನಮ್ಮ ಪ್ರೀತಿ ಬರೀ ಬಾಯಿ ಮಾತಲ್ಲಿ ಇರ್ಬಾರ್ದು, ಅದರ ಬರೀ ಸಬ್ಜೆಕ್ಟ್ ಹೇಳೋದಲ್ಲ, ಪ್ರಾಕ್ಟಿಕಲ್ ನಮ್ಮ ಲೈಫ್ ಅಲ್ಲಿ ಕೂಡ ಏನಾಗಿರ್ಬೇಕದು ಅದು ಇರ್ಬೇಕು ಅಂತ ಹೇಳ್ತಾರೆ. ಅದರ ಸದ್ಯ ನೋಡ್ಬೇಕ್ರೆ ಏನ್ ಹೇಳ್ತಾರೆ ಏನ್ರಿ ಜನರಸ್ ಅದರ ಎಂತರಿ ಆಮೇಲೆ ನೆಕ್ಸ್ಟ್ ಅವ್ರ ಜೀವಿತ ಶುದ್ಧ ಒಂದು ಜೀವಿತವಾಗಿರ್ಬೇಕು ಅಂತ ಹೇಳ್ತಾರೆ. ಅದರ ಏನ್ರಿ ಪರಿಶುದ್ಧವಾಗಿರೋ ಜೀವಿತ ಅಂದ್ರೆ ಕ್ಲೀನ್ ಲೈಫ್ ಅದರ. ಆಮೇಲೆ ನೆಕ್ಸ್ಟ್ ಹ್ಯಾವಿಂಗ್ ನಾಟ್ ಮೋರ್ ದೆನ್ ಒನ್ ವೈಫ್, ಒಂದ ಹೆಂಡತಿನೇ ಇರ್ಬೇಕು. ಅದರ ಏನ್ರಿ ಬೇರೆ ಯಾರೋ ಹೆಂಡತಿನ ಆಸೆ ಪಡೋರು ಅಂತ ಆಗಿರ್ಬೇಕು ಆಗಿರ್ಬಾರ್ದು ಅಲ್ವರ. ಒಬ್ಬರೇ ಹೆಂಡತಿ ಏನಾಗಿರ್ಬೇಕು ಅವ್ರಿಗೆ ಅವ್ರಿಗೆ ಇರ್ಬೇಕು. ಆಮೇಲೆ ಒಂದು ಪಕ್ಷ ಮಕ್ಕಳಿದ್ದಂತ ಪಕ್ಷದಲ್ಲಿ ಏನ್ರಿ ಆ ಮಕ್ಕಳು ಸತ್ಯದಲ್ಲಿ ಸದ್ಭಕ್ತರಾಗಿ ಏನಾಗಿರ್ಬೇಕಂತೆ ಬೆಳೆದಿರೋರಾಗಿರ್ಬೇಕು ಅಂತ ಹೇಳ್ತಾರೆ ಅಲ್ವರ. ಯಾಕೆ ಇದು ಮುಖ್ಯವಾದ ಕ್ವಾಲಿಫಿಕೇಶನ್ ಕೊಡ್ತಂದ್ರೆ ನನ್ನ ಮಕ್ಕಳುಗಳನ್ನೇ ಅವ್ರು ಸರಿಗೆ ಬೆಳೆಸಿಲ್ಲ ಅಂತಂದ್ರೆ ಇನ್ನು ಸಭೆ ನೀನ್ ಯಾವ ತರ ಬೆಳೆಸ್ತಾರೆ ಅಲ್ವರ. ಅವರೇ ಸರಿಗಿಲ್ಲ ಅಂದ್ರೆ ಇನ್ ಸಭೆ ನೀನ್ ಯಾವ ತರ ಬೆಳೆಸ್ತಾರೆ? ಅವ್ರ ಕುಟುಂಬನೇ ಒಂದು ಸತ್ಯದಲ್ಲಿ ಸರಿಯಾಗಿಲ್ಲ ಅಂತಂದ್ರೆ ಅವ್ರು ಮತ್ತೊಬ್ಬ ಒಂದು ಸಭೆ ಸಹೋದರ ಸಹೋದರಗಳನ್ನ ಯಾವ ತರ ಬೆಳೆಸೋದಿಕ್ ಸಾಧ್ಯ? ಇದು ಏನ್ ಮಾಡ್ಬೇಕು ಸ್ವಲ್ಪ ಅಂದ್ರೆ ನಾವು ಗಮನದಲ್ಲಿ ತಗೊಬೇಕು ಅಂತ ಹೇಳ್ತಾರೆ ಅಲ್ವರ. ಆಮೇಲೆ ಅವರು 2-4 ಉಳ್ಳವನಾಗಿರ್ಬಾರ್ದು ಅಂತ ಹೇಳ್ತಾರೆ. ಏನು 2-4 ಉಳ್ಳವನು ಅಂತಂದ್ರೆ ಏನೇ ವಂಚಕಂತರ ಮೋಸ ಮಾಡೋಂತರ ಇಲ್ಲೊಂದು ಮಾತಾಡೋದು ಬೇರೆ ಕಡೆ ಇನ್ನೊಂದಿಂದ ಮಾತಾಡೋ ತರ ಏನಾಗಿರ್ಬಾರ್ದು ಇರ್ಬಾರ್ದು ಅಂತ ಹೇಳ್ತಾರೆ ಅಲ್ವರ. ಅವ್ರ ಮಾತು ಮಾತಾಗಿರ್ಬೇಕು. ಯೇಸು ಕ್ರಿಸ್ತ ಹೇಳ್ತಾರೆ ನಿಮ್ಮ ಮಾತು ಹೆಂಗಿರ್ಬೇಕಂತೆ, ಹೌದು ಹೌದಾಗಿರ್ಬೇಕು ಇಲ್ಲ ಇಲ್ವಾಗಿರ್ಬೇಕು. ಹೌದು ಅಂದ್ರೆ ಹೌದಾಗಿರ್ಬೇಕು, ಇಲ್ಲಾನೇ ಏನ್ರಿ ಇಲ್ವಾಗಿರ್ಬೇಕು. ಅಂದ್ರೆ ನಿಮ್ ನೇರವಾಗಿ ಸತ್ಯನ ಏನ್ ಮಾಡ್ಬೇಕು ನೀವು ಮಾತಾಡಂಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಸಂದೇಹ ಬರೋ ತರ ಏನ್ ಮಾಡಕ್ ಹೋಗ್ಬಾರ್ದ, ಮಾತಾಡಕ್ ಹೋಗ್ಬೋದು. ಕೆಲವು ಜನ ಮಾತಾಡ್ದ ಏನ್ ಮಾಡ್ತಾರೆ, ನೋಡೋಣ ಮಾಡೋಣ ಹೇಳೋದೆಲ್ಲ ಇಲ್ಲ ಏನ್ರಿ ಕಟ್ಕತೆಗಳು. ಅದರ ಮಾಡೋದು ಇಲ್ಲ ನೋಡೋದು ಇಲ್ಲ ಅಂತ ಅರ್ಥ. ಅದರ ನಮ್ಮ ಮಾತು ಹೆಂಗಿರ್ಬೇಕು ಅದರ ಒಂದು ಸರಳವಾಗಿ ನೇರವಾಗಿ ಅವ್ರಿಗೆ ಅರ್ಥ ಆಗೋ ರೀತಿಲಿ ಏನ್ರಿ ಸಂದೇಹ ಬರ್ದೈತಿ ಸ್ಪಷ್ಟತೆ ಇರಬೇಕು ಅಲ್ವರ. ಒಂದು ಡಬಲ್ ಟಂಗ್ ಆಗಿರ್ಬಾರ್ದು. ಯಾವ ಪ್ರಾಣಿಗೆ 2-4 ಅಂತಂದ್ರೆ ಸರ್ಪಕ್ಕೆ ಅದರ. ಅಂದ್ರೆ ಒಂದು ಸೇತಾನಿನ ಒಂದು ಗುಣಲಕ್ಷಣಗಳು ಏನಾಗಿರ್ಬೋದು ನಮ್ಮಲ್ಲಿ ಇರ್ಬಾರ್ದು. ಸೇತಾನ ಹಂಗೆ ಹೇಳ್ದ, ಒಂದ್ ಕಡೆ ಸುಳ್ಳು ಹೇಳ್ದ, ಇನ್ನೊಂದ್ ಕಡೆ ಆ ಸುಳ್ಳನ್ನ ಪ್ರೂವ್ ಮಾಡಕ್ ಇನ್ನೊಂದೇ ಮಾಡ್ದ ಅದರ. ಒಂದ್ ಮೇಲೆ ಒಂದು, ಒಂದ್ ಮೇಲೆ ಒಂದು ಅಲ್ವರ. ಈ ತರ ಗುಣಗಳು ದೇವ್ರ ಮಕ್ಕಳಲ್ಲಿ ಇರ್ಬಾರ್ದು ಅಂತ. ಆಮೇಲೆ ಇನ್ನೊಂದು, ಅವನು ಜಗಲ್ ಗಂಟನಾಗ್ಲಿ ಏನ್ರಿ ವಾದಗ್ರಸ್ತನಾಗಿರ್ಬಾರ್ದು ಅಂತ ಹೇಳ್ತಾನೆ. ಅಂದ್ರೆ ಏನೋ ಅಂದ್ರೆ ಸತ್ಯವೇದದಲ್ಲಿ ಏನೋ ಒಂದು ಬೋಧನೆ ವಿಚಾರದಲ್ಲಿ ಏನೋ ಒಂದು ತೊಂದರೆ ಬರ್ತದ ಮಾತಾಡ್ಲೇಬಾರ್ದ, ಮೌನವಾಗಿದ್ ಬಿಡ್ಬೇಕಾ, ಎಲ್ಲಾನು ದೇವ್ರ ಕಪ್ಪಿಸ್ಕೊಂಡು ಸೈಲೆಂಟ್ ಆಗಿರ್ಬೇಕಂದ್ರೆ ಇಲ್ಲ ಅದರ. ಯೇಸು ಕ್ರಿಸ್ತು ಮೌನವಾಗಿದ್ರು, ಯಾವ ವಿಚಾರದಲ್ಲಿ ಮೌನವಾಗಿರ್ಬೇಕು ಅಂತ ಆ ವಿಚಾರದಲ್ಲಿ ಮೌನವಾಗಿದ್ರು ಹೊರತು ಎಲ್ಲಾ ವಿಚಾರದಲ್ಲಿ ಏನಾಗಿಲ್ಲ ಮೌನವಾಗಿರ್ಲಿಲ್ಲ. ಅಪೋಸ್ಟಲ್ ಪೌಲ್ ಮೌನವಾಗಿದ್ರು ಎಲ್ಲ ವಿಚಾರದಲ್ಲ. ಪೇತ್ರ ತಪ್ಪು ಮಾಡ್ಬೇಕಾದ್ರೆ ಅವ್ರನ್ನ ಖಂಡಿಸಿಲ್ವ ಎಲ್ಲರ ಮುಂದೆ. ಅಪೋಸ್ಟಲ್ ಪೌಲ್ಗೂ ಆಮೇಲೆ ಏನ್ರಿ ಬರ್ನಬಾಸ್ಗೋ ಏನಾಯ್ತಂತೆ, ಇಬ್ರಿಗೋ
ವಾಗ್ವಾದ ಆಗಿ ಇಬ್ರು ಏನಾದ್ರು ಸಪ್ರೇಟ್ ಆದ್ರೆ ಯಾಕೆ ಕಂಟೆನ್ಷನ್ ಎಂತಾರೆ ಅಲ್ವರ ಅದಿ ನೋಡ್ಬೇಕ್ರಿ ಇವೆಲ್ಲ ಬರ್ತಾರೆ ಫ್ರಿಕ್ಷನ್ಸ್ನ. ಆದ್ರೆ ಅದರಲ್ಲಿ ಜಗಲ್ ಗಂಟನಾಗಿರ್ಬಾರ್ದು ಇರ್ಬಾರ್ದು ಅಂತ ಹೇಳ್ತಾರೆ ಅಲ್ವರ. ಸೊ ನೋಡ್ಬೇಕ್ರೆ ಏನ್ರಿ ಆಮೇಲೆ ಇನ್ನೊಂದೇನ್ ಹೇಳ್ತಾರೆ, ಈ ಶುಡ್ ಬಿ ಆಫ್ ಗುಡ್ ರಿಪ್ಯುಟೇಷನ್ ಔಟ್ ಸೈಡ್ ದ ಚರ್ಚ್ ಅಂತ ಹೇಳ್ತಾರೆ. ಸಭೆ ಅಲ್ದಿರ ಹೊರಗಡೆ ಕೂಡ ಏನಾಗಿರ್ಬೇಕು ಅವನಿಗೆ ಒಳ್ಳೆ ಹೆಸರು ಪಡಿರ್ಬೇಕು. ಸೈತಾನ್ ನಮ್ಗೆ ಒಳ್ಳೆ ಹೆಸರು ಕೊಡ್ತಾನ? ಖಂಡಿತವಾಗ ನಮ್ಗೆ ಒಳ್ಳೆ ಹೆಸರು ಏನು ಕೊಡ್ಸಲ್ಲ ಬಿಟ್ಟಿರ್ತೀನಿ. ಆದ್ರೂ ಒಂದು ಸಮಾಜದಲ್ಲಿ ಏನ್ರಿ ನಮ್ಮನ್ನೆಲ್ಲ ತುಂಬಾ ಕೇವಲವಾಗಿ ನೋಡೋ ತರ ಏನಾಗಿರ್ಬಾರ್ದು ಇರ್ಬಾರ್ದು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಒಂದು ಒಂದು ರೆಸ್ಪೆಕ್ಟಬಲ್ ಅದರ ಅಂದ್ರೆ ಯಾವ ವಿಚಾರದಲ್ಲಿ ನಿಷ್ಠಾವಂತಿಕೆ ವಿಚಾರದಲ್ಲಿ ನಮ್ಗೆ ಏನಾಗಿರ್ಬೇಕು ಒಂದು ಒಳ್ಳೆ ಹೆಸರ್ಬೇಕು. ಅದರ ಮೋಸ ವಂಚಕಂತರ ಅದರ ಏನೋ ಗೋಲ್ಬಾಲ್ ಮಾಡತ್ತರ ಅದರ ಈ ಅಮಾರ್ಸ್ ಹತ್ರ ಏನಾಗಿರ್ಬೋದು ಈ ತರ ಒಂದು ಹೆಸರುಗಳು ಇರಬಾರ್ದು ಅಂತ ಹೇಳ್ತಾರೆ ಅದರ. ಸೊತ್ಗೆ ಇಂಥವ್ರು ಏನಾಗಿರ್ಬೇಕು ಅಂತ ಹೇಳ್ತಾರೆ ಸಭೆಗೆ ಹಿರಿಯರು. ಇಂಥವ್ರು ಸಭೆಗೆ ಎಷ್ಟು ಜನ ಇದ್ರು ಪರವಾಗಿಲ್ಲ ಅಂತ ಸಭೆ ಒಳ್ಳೆ ಸಭೆನೇ ಅಂತ ಹೇಳ್ತಾರೆ. ಇಡೀ ಸಭೆನೇ ಈ ತರ ಇದ್ರೆ ಇನ್ನ ಬ್ಯೂಟಿಫುಲ್ ಗ್ರ್ಯಾಂಡ್ ಅಂತ ಹೇಳ್ತಾರೆ. ದೇರ್ ಇಸ್ ನೋ ಲಿಮಿಟೇಷನ್ ಫಾರ್ ಇಟ್ ಅಂತ ಹೇಳ್ತಾರೆ ಅದರ. ಸರಿ, ನೆಕ್ಸ್ಟ್ ಪ್ಯಾರಾಗ್ರಾಫ್. ಈ ಮೊದಲಿನ ಮಿತಿಯೊಂದಿಗೆ ಹಿರಿಯನಾದವನು ಕಲಿಸುವ ಪ್ರವೃತ್ತಿಯುಳ್ಳವನಾಗಿರತಕ್ಕದ್ದು, ಅಂದರೆ ಆತನಿಗೆ ಬೋಧಿಸುವ ದೇವರ ಯೋಜನೆಗಳನ್ನು ವಿವರಿಸಿ ಹೇಳುವ ಮತ್ತು ವ್ಯಾಖ್ಯಾನಿಸುವ ಸಾಮರ್ಥ್ಯವಿರಬೇಕು. ಈ ರೀತಿಯಲ್ಲಿ ಆತನು ದೇವರ ಹಿಂಡಿಗೆ ಆತನ ವಾಕ್ಯ ಮತ್ತು ಸಿದ್ಧಾಂತಗಳ ಬಗ್ಗೆ ನೆರವಾಗಬೇಕಾಗುತ್ತದೆ. ಹಿರಿಯತ್ವಕ್ಕೆ ಪ್ರವಾದಿಯ ಅಥವಾ ಸಾರ್ವಜನಿಕ ವಕ್ತಾರನ ಮೇಧಾಶಕ್ತಿಯಾಗಲಿ ಅರ್ಹತೆಯಾಗಲಿ ಅಗತ್ಯವಿಲ್ಲ. ಒಂದೇ ಸಭೆಯಲ್ಲಿ ಅನೇಕರಿಗೆ ಹಿರಿಯರ ಬೋಧಿಸುವ ಮತ್ತು ಪಾಲಿಸುವ ಸಾಮರ್ಥ್ಯ ಇದ್ದಿರಬಹುದು. ಆದರೂ ಇವರಲ್ಲಿ ಯಾರಿಗೂ ಸಾರ್ವಜನಿಕ ವಕ್ತಾರನ ಅಥವಾ ದೇವರ ಯೋಜನೆಗಳ ಬಗ್ಗೆ ಪ್ರತಿವಾದ ಮಾಡುವ ಸಾಮರ್ಥ್ಯವಿಲ್ಲದಿರಬಹುದು. ಅಂತಹ ಸೇವಕರುಗಳ ಅಗತ್ಯತೆಗಳನ್ನು ತಿಳಿದು ಕರ್ತನು ಅವರನ್ನು ಎಬ್ಬಿಸುತ್ತಾನೆಂಬ ನಂಬಿಕೆ ನಮಗಿರಬೇಕು. ಯಾರನ್ನೂ ಒದಗಿಸದೇ ಹೋದಲ್ಲಿ ಅಗತ್ಯತೆಯನ್ನು ಶಂಕಿಸಬೇಕಾಗುತ್ತದೆ. ನಾವು ಇಲ್ಲಿ ಅಭಿಪ್ರಾಯ ಪಡಬಹುದೇನೆಂದರೆ, ಕೆಲವು ಯಶಸ್ವಿ ಸಭೆಗಳಲ್ಲಿ ಗುಂಪುಗಳಲ್ಲಿ ಕೆಲವಕ್ಕೆ ಸಾರ್ವಜನಿಕ ಮಾತುಗಾರಿಕೆಯ ಮೇಧಾಶಕ್ತಿ ಇರುವುದಿಲ್ಲ, ಮತ್ತು ಇದರ ಪರಿಣಾಮವಾಗಿ ಸತ್ಯವೇದಾಧ್ಯಯನವು ಒಂದು ನಿಯಮವೇ ಹೊರತು ಅಪವಾದವಲ್ಲ. ಆದಿ ಸಭೆಗಳಲ್ಲಿ ಸಹ ಇದೊಂದು ಸಂಪ್ರದಾಯವಾಗಿತ್ತೆಂದು ನಮಗೆ ದೈವ ಗ್ರಂಥಗಳಿಂದ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಅವರುಗಳು ಕೂಡಿ ಬಂದಾಗ ಪ್ರತಿಯೊಬ್ಬರಿಗೂ ಅವರಲ್ಲಿರುವ ವಿವಿಧ ಮೇಧಾಶಕ್ತಿಗಳನ್ನು ತೋರ್ಪಡಿಸುವ ಅವಕಾಶ ನೀಡಲಾಗುತ್ತಿತ್ತು. ಒಬ್ಬರಿಗೆ ಮಾತನಾಡಲು, ಮತ್ತೊಬ್ಬರಿಗೆ ಪ್ರಾರ್ಥನೆ ಮಾಡಲು, ಎಲ್ಲರೂ ಅಲ್ಲವಾದರೂ ಕೆಲವರಿಗೆ ಹಾಡಲು, ಈ ರೀತಿಯಾಗಿ ಈ ನಿಯಮವನ್ನು ನಿಕಟವಾಗಿ ಪಾಲಿಸಿದ ದೇವಜನರ ಆ ಗುಂಪುಗಳು ಹೆಚ್ಚಾದ ಆಶೀರ್ವಾದಗಳನ್ನು ಪಡೆದವರಾಗಿ ಅತ್ಯಂತ ಪ್ರಬಲವಾದ ಗುಣನಡತೆಗಳನ್ನು ಬೆಳೆಸಿಕೊಂಡರು ಎಂದು ಅನುಭವ ಪೂರ್ವಕವಾಗಿ ತೋರಿಬರುತ್ತದೆ. ಕೇವಲ ಕಿವಿಯಿಂದ ಕೇಳಿದ್ದು ಎಷ್ಟೇ ಉತ್ತಮವಾಗಿ ಹೇಳಲ್ಪಟ್ಟಿದ್ದರೂ, ಎಷ್ಟೇ ಒಳ್ಳೆಯದಾಗಿದ್ದರೂ, ವ್ಯಕ್ತಿಯು ತನ್ನ ಮನಸ್ಸನ್ನು ಕಾರ್ಯಾಚರಣೆಗೊಳಿಸದಿದ್ದರೆ ಆತನ ಹೃದಯಕ್ಕೆ ಸಾಧ್ಯಾಂತವಾಗಿ ಆಳವಾದ ಪರಿಣಾಮ ಬೀರಲಾರದು. ಆದರೆ ಎಲ್ಲರೂ ಸಮರ್ಪಕ ರೀತಿಯಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಿ ಸರಿಯಾದ ರೀತಿಯಲ್ಲಿ ನಡೆಸಿದ ಸತ್ಯವೇದಾಧ್ಯಯನವು ಖಚಿತವಾದ ಪರಿಣಾಮವನ್ನು ಬಿತ್ತಬಲ್ಲದು. ಏನ್ ಹೇಳ್ತಾರೆ, ಅವನು ಬೋಧಕ ಸಾಮರ್ಥ್ಯನಾಗಿರ್ಬೇಕು ಅಂತ ಹೇಳ್ತಾರೆ. ಏನಪ್ಪಾ ಇದು ಬೋಧಕ ಸಾಮರ್ಥ್ಯನಾಗಿರ್ಬೇಕು, ಶುಡ್ ಬಿ ಏಬಲ್ ಆಪ್ಟ್ ಟು ಟೀಚ್ ಅಂತ ಹೇಳ್ತಾರೆ. ಹಂಗಾದ್ರೆ ಏನಪ್ಪಾ ಅಂದ್ರೆ ಅವನ್ಗೆ ಒಂದು ದೇವರ ವಾಕ್ಯನ ಸರಳವಾಗಿ ಅಂದ್ರೆ ಎತ್ತೇಳಂತ ಒಂದು ಗುಣ ಅಟ್ಲೀಸ್ಟ್ ಏನಾಗಿರ್ಬೇಕು ಅವನ್ಗೆ ಇರ್ಬೇಕು ಅಂತ ಹೇಳ್ತಾರೆ. ದೇವ್ರ ಯೋಜನೆಗೆ ತಕ್ಕಂತೇನ್ರಿ ಒಂದು ಬ್ಯೂಟಿಫುಲ್ ಆಗಿ ಸತ್ಯ ಹೇಳಂತ ಆಗಿರ್ಬೇಕು. ಹಂಗಾದ್ರೆ ಏನಪ್ಪಾ ಅವನು ದೊಡ್ಡ ಒಂದು ಸ್ಪೀಕರ್ ಆಗಿರ್ಬೇಕಾ ಅಂತಂದ್ರೆ ದೊಡ್ಡ ಸ್ಪೀಕರ್ ಆಗಂತ ಅವಶ್ಯಕತೆ ಏನಿಲ್ಲ ಇಲ್ಲ ಅಂತ ಹೇಳ್ತಾರೆ. ಹಂಗಂತಂದ್ಬಿಟ್ಟು ಏನೋ ಮಾತಾಡಿದ್ರೆ ಮೂಗು ಅಂತ ತಿನ್ಸೋದು ಕೂಡ ದೊಡ್ಡ ತಪ್ಪು ಅಂತ ಹೇಳ್ತಾರ. ಅಟ್ಲೀಸ್ಟ್ ಸಭೆಗೆ ಒಂದು ಸ್ಟ್ರಾಂಗ್ ಫುಡ್ ಕೊಡೋನ್ ಏನಾಗಿರ್ಬೇಕು ಇರಬೇಕು ಅಂತ ಹೇಳ್ತಾರೆ. ಅಲ್ಲ ಇವತ್ತು ನಾವೆಲ್ಲ ಸೇರಿದ ದಿನಕ್ಕೆ ಬ್ಯಾಬ್ನೆಲ್ಲ ಬಿಟ್ಟು ಬಂದ ದಿನಕ್ಕೆ ಯಾರ ಮನುಷ್ಯನ ಮಕ್ಕ ನೋಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಇಲ್ಲ, ಆ ಬಂದಿರೋದೆಲ್ಲ ಸತ್ಯಕ್ಕೋಸ್ಕರ. ಏನ್ ಸತ್ಯ, ಒಂದು ಗಟ್ಟಿಯಾದ ಆಹಾರ ತಿಂದಿ ಅದನ್ನೇ ಮುಂದಕ್ಕೆ ತಿನ್ಬೇಕು ಅಂತ ಒಂದು ಆಸೆಯಿಂದ ನಾವೇನಾಗಿದ್ರಿ ಬಂದಿದ್ರಿ ಅಂದ್ರೆ ಇದೇ ನಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಅವಾಗ ನಮ್ಗೆ ಇನ್ಯಾವ ರೀತಿ ಉತ್ತೇಜನ ಸಿಗ್ತಾರೆ? ಅದಕ್ಕೆ ಮೊದಲು ಈ ಗುಣ ಏನಾಗಿರ್ಬೇಕು ಅವರಲ್ಲಿ ಇರ್ಬೇಕಂದ್ರೆ ಟೀಚಿಂಗ್ ಅಬಿಲಿಟಿ ಏನಾಗಿರ್ಬೇಕು ಅಂದಲೆ ಅವನ್ಗೆ ಇರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಯಾರೋ ಅಥವಾ ಅವ್ನಿಗೆ ಗುಣನೇ ಇಲ್ಲ ಅಂತಂದ್ರೆ ಅವ್ರನ್ನ ಏನ್ ಮಾಡಕ್ ಹೋಗ್ಬಾರ್ದು, ಸಭಾಧ್ಯಕ್ಷನಾಗಿ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ. ಅಂದ್ರೆ ದೋ ಇನ್ ಅವನು ಒಬ್ಬ ಪಬ್ಲಿಕ್ ಸ್ಪೀಕರ್ ಆಗದಿದ್ರು ಪರವಾಗಿಲ್ಲ, ಅದರ ಏನ್ರಿ ಒಬ್ರಿಗೆ ಪ್ರೋತ್ಸಾಹ ಪಡಿಸಿ
ಬಲಪಡಿಸಿ ಸತ್ಯಲ್ಲಿ ನಡೆಸೋದಕ್ಕೆ ಒಂದು ಟ್ಯಾಲೆಂಟ್ ಇದೆಯಾ ಅಂತ ಏನ್ ಮಾಡಿ ನೀವು ನೇಮಿಸಿದ್ದಲ್ಲ ಅಂದ್ರೆ ಸಭೆಯಲ್ಲಿ ಯಾರು ಇಲ್ಲ ಸಭಾಧ್ಯಕ್ಷನ್ಗೆ ಅಂದ್ರೆ ಒಂದು ಒಳ್ಳೆ ಬೋಧಕನಾಗಿರೋ ಒಂದು ಸಾಮರ್ಥ್ಯ ಇಲ್ಲ ಅಂತಂದ್ರೆ ಸರಿ ನಾವು ಏನ್ ಮಾಡ್ಬೇಕು ಅಂದ್ರೆ ಅವು ಆ ಸಭೆಯಲ್ಲಿ ಏನ್ರಿ ದೇವ್ರು ಖಂಡಿತವಾಗ ಒಬ್ಬನ್ನ ಎಬ್ಬಿಸ್ತಾರೆ ಎಬ್ಬಿಸಿಲ್ಲ ಅಂತಂದ್ರೆ ಆ ಸಭೆಯ ಒಂದು ಬೆಳವಣಿಗೆನ ದೇವ್ರು ಬೇರೆ ರೀತಿಯಲ್ಲಿ ಎದುರು ನೋಡ್ತಾನೆ ಅಂತ ಅರ್ಥ. ಇದು ಎಕ್ಸಾಂಪಲ್ ಕೊಟ್ಟು ನೋಡ್ತೀನಿ, ನಮ್ಮ ಹಿರಿಯ ಸಹೋದರು ಇರೋ ಕಾಲದಲ್ಲಿ ಆತರ ಎಷ್ಟೋ ಜಾಗಗಳು ಏನಾಗಿತ್ತು ಅವ್ರು ಇತ್ತು ಅಂತ ಹೇಳ್ತಾರೆ. ಅವ್ರು ಬಂದ್ಬಿಟ್ಟು ಇಡೀ ವರ್ಲ್ಡ್ ಅಲ್ಲಿ ಏನ್ರಿ ಮೋರ್ ದನ್ 220 ಎಕ್ಲೀಶಾಸ್ ಏನ್ರಿ ಅವರು ಹಿರಿಯರು, ಎಷ್ಟೋ ಎಕ್ಲೀಶಾಗಳು ಚಿಕ್ಕ ಚಿಕ್ಕ ಜಾಗದಲ್ಲಿ ಏನಾಯ್ತು ಮನೆಗಳಲ್ಲಿ ಇತ್ತು. ಅದರ ಇವಾಗ ಕೂಡ ಅಮೆರಿಕ ನೋಡ್ಬೇಕ್ರೆ ದೊಡ್ಡ ಸಭೆಗಳು ಏನ್ರಿ ತುಂಬಾ ಕಮ್ಮಿ. ಅದರ ಏನ್ರಿ ಒಂದು ಒಂದ್ ಸಭೆಗಳಲ್ಲಿ 7 ಜನ 8 ಜನ 10 ಜನ 15 ಜನ 20 ಜನ ಇದೇ ತರ ಏನಾಗಿರೋದಿಲ್ಲ ಎಲ್ಲ ಇರೋದು. ಆದ್ರೆ ಆ ಸಭೆಗಳಲ್ಲಿ ಏನ್ರಿ ಒಂದು ಟ್ಯಾಲೆಂಟ್ ಆಗಿರೋಂತ ಒಬ್ಬ ಸಹೋದರುಗಳು ಏನ್ರಿ ಒಂದು ಒಳ್ಳೆ ಸಬ್ಜೆಕ್ಟ್ ನ ಮಾತಾಡಂತ ಒಂದು ಸಹೋದರುಗಳು ಯಾರು ಇಲ್ಲ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಮಾಡಂತದ್ದು ಏನಪ್ಪಾ ಅಂತಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಏನ್ ಇರ್ಬೇಕು ಅಂದ್ರೆ ಬೈಬಲ್ ಸ್ಟಡೀಸ್ ಇರ್ಬೇಕು ಅಂತ ಹೇಳ್ತಾರೆ. ಅದು ಒಂದು ಕಡ್ಡಾಯವಾಗಿರೋ ರೂಲ್ ಆಗಿರ್ಬೇಕು ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಏನೋ ಒಂದು ವಾಕ್ಯ ಉಪದೇಶ ನಮ್ಮ ಇಂಡಿಯಾಲೇ ಈ ತರ ಇರೋದು. ನಾವೇನ್ ಮಾಡ್ತೀರಿ ಸಂಡೇ ಸಂಡೇ ಕೂಡ್ಬಿಟ್ಟು ವಾಕ್ಯಗಳು ಏನ್ ಮಾಡೋದು ಈ ತರ ಸಬ್ಜೆಕ್ಟ್ ತರ ಕೇಳೋದಲ್ಲ, ಬೇರೆ ಕಡೆ ಎಲ್ಲ ಸ್ಟಡೀಸ್ ಬುಕ್ ಸ್ಟಡೀಸ್ ಏನ್ರಿ ತುಂಬಾ ಇದೆ. ಅದರ ಸದ್ಯ ನೋಡ್ಬೇಕ್ರೆ ಇದು ನಮ್ಮಲ್ಲಿ ಏನಾಗಿರ್ಬೇಕು ಅಂತ ಹೇಳ್ತಾರೆ ಇರ್ಬೇಕು ಅಂತ ಹೇಳ್ತಾರೆ. ಅದರ ಏನ್ರಿ ಏನೋ ಒಂದು ವಾಕ್ಯ ಉಪನ್ಯಾಸ ಇತ್ತೋ ಇಲ್ವೋ ಏನಾಗಿರ್ಬೇಕು ಅಂತ ಹೇಳ್ತಾರೆ ಬೈಬಲ್ ಸ್ಟಡಿ ಏನಾಗಿರ್ಬೇಕು ಇರ್ಬೇಕು, ದಟ್ ಶುಡ್ ಬಿ ಅ ರೂಲ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ನಮ್ಮ ಬ್ರದರ್ ರಸಲ್ ಬಗ್ಗೆ ಹೇಳ್ಬೇಕಾರೆ ಅವ್ರ ಸತ್ಯಕ್ಕೆ ಹೇಗೆ ಬಂದಿದ್ದು ಅಂದ್ರೆ 1872 ಅಲ್ಲಿ ಅವ್ರು ಬಂದಿದ್ದು. 1872 ಅಲ್ಲಿ ಒಂದು ಗ್ರೂಪ್ ಆಫ್ ಬ್ರದರನ್ ಸೇರ್ಬಿಟ್ಟು ಬೈಬಲ್ನ ಸ್ಟಡಿ ಮಾಡಕ್ ಶುರು ಮಾಡೋದಂತೆ. ಆ ಸ್ಟಡಿ ಮಾಡ್ತಾ ಮಾಡ್ತಾ ಮಾಡ್ತಾನೆ ಏನಾಗಿರೋದು ಅವ್ರಿಗೆ ಈ ತರ ಒಂದು ಏನೋ ಅನೇಕ ವಿಚಾರಗಳು ಏನಾಗಿದ್ದು ಅವ್ರಿಗೆ ಗೊತ್ತಾಗಕ್ಕೆ ಶುರು ಆಗಿದ್ದು ಅಂತ ಹೇಳ್ತಾರೆ. ಸೊ ಅದು ಸ್ಟಡೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದಕ್ಕೆ ಈ ಸ್ಟಡೀಸ್ ಹೆಂಗಿರ್ಬೇಕು ಅಂತಂದ್ರೆ ಅಲ್ಲಿ ಗ್ರೂಪ್ ಅಲ್ಲಿ ಯಾರಿಗೆ ಯಾವ ಟ್ಯಾಲೆಂಟ್ಸ್ ಇದೆಯೋ ಆ ಟ್ಯಾಲೆಂಟ್ಸ್ ಉಪಯೋಗಿಸ್ಬೇಕು. ಒಬ್ಬರಿಗೆ ಕೆಲವು ಜನಕ್ಕೆ ಏನಿರ್ಬೇಕು ಪ್ರೇಯರ್ ಇರ್ಬೋದು, ಕೆಲವು ಜನಕ್ಕೆ ಮಾತಾಡೋಕೆ ಏನಾಗಿರ್ಬೋದು ಟ್ಯಾಲೆಂಟ್ ಇರ್ಬೋದು, ಅದನ್ನ ನಿಮ್ಗೆ ಯೂಸ್ ಮಾಡಿ ಅಂತ ಹೇಳ್ತಾರೆ. ಅದರ ಕೆಲವು ಜನಕ್ಕೆ ವಾಕ್ಯನ ಅರ್ಥನ ಕ್ಲಿಯರ್ ಆಗಿ ಹೇಳೋ ರೀತಿಯಲ್ಲಿ ಬಿಡಿಸಿ ಹೇಳೋಂಥ ರೀತಿಯಲ್ಲಿ ಟ್ಯಾಲೆಂಟ್ ಇದೆಯೋ ಮಾತಾಡಿ ಅಂತ ಹೇಳ್ತಾರೆ. ನೀವು ಸಭೆಯಲ್ಲಿ ನಿಂತ್ಕೊಂಡೆ ಮಾತಾಡ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಸ್ಟಡೀಸ್ ಏನಾಗಿರ್ಬೇಕು ಸಭೆಯಲ್ಲಿ ಇದ್ದೇ ಇರಬೇಕು ಅಂತ ಹೇಳ್ತಾರೆ. ಅದರ ಇವಾಗ ನೋಡಿ ನಾವು ಕೂಡ ಎಕ್ಸಾಂಪಲ್ ಹೇಳೋದು ಏನೋ ಇದಕ್ಕೆ ಅಂತ ಹೇಳಲ್ಲ ಪ್ರಶಂಸೆ ಮಾಡೋದಕ್ಕಂತ, ನಾವು ಕೂಡ ಏನ್ ಮಾಡಿದ್ರೆ ಕಳೆದ ಒಂದ್ 2-3 ವರ್ಷಗಳಲ್ಲಿ ಮನೆಯಲ್ಲಿ ಸೇರಿದ್ರಿ ಅಲ್ವಾ, ಅದ್ರ ನಾವು ಕಾಲೆಲ್ಲ ಹೆಂಗ್ ಸ್ಪೆಂಡ್ ಮಾಡಿದ್ರೆ ಎಲ್ಲ ಬ್ರದರ್ಸ್ಗಳೆಲ್ಲ ಒಟ್ಟಿಗೆ ಸೇರಿ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ರೆ ಅದರ ಆತ ಡಿಸ್ಕಷನ್ ಏನಾಗಿರ್ಬೇಕು ಇರ್ಬೇಕು ಅಂತ ಇಸ್ ಎ ವೆರಿ ಹೆಲ್ತಿ ಡಿಸ್ಕಷನ್. ಅವಾಗ ಏನಾಗ್ತಾರೆ ಸಭೆ ಐಕ್ಯತೆ ಏನಾಗ್ತಾರೆ ಇರ್ತಾರೆ ಅಂತ ಹೇಳ್ತಾರೆ. ಅದರ ಆಮೇಲೆ ಇದರಲ್ಲಿ ನಮ್ಮ ಒಬ್ಬರಿಗೆ ಹತ್ರವಾಗಿ ಬರ್ತಾರೆ, ಆಮೇಲೆ ಒಳ್ಳೊಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಏನಾಗ್ತಾರೆ ಅದ್ರಲ್ಲಿ ಬೆಳೀತಾರೆ ಅಂತ ಹೇಳ್ತಾರೆ. ಅದರ ಅದಕ್ಕೆ ನೋಡ್ಬೇಕ್ರೆ ಈ ಬೈಬಲ್ ಸ್ಟಡಿ ಹೆಂಗಿರ್ಬೇಕು ಅಂತಂದ್ರೆ ಸುಮ್ಮನೆ ಒಬ್ಬರೇ ಹೇಳೋದು ಮಿಗ್ದವರೆಲ್ಲ ಕೇಳ್ತಾರೆ ಅದು ಆ ಥರ ಇರ್ಬಾರ್ದು ಅಂತಾರೆ. ಇನ್ವಾಲ್ವ್ಮೆಂಟ್ ಇರಬೇಕು ಸಭೆಯಲ್ಲಿರೋಂಥ ಎಲ್ಲಾರ್ದು ಇನ್ವಾಲ್ವ್ಮೆಂಟ್ ಏನಾಗಿರ್ಬೇಕು ಇದ್ದು ಇದನ್ನ ಮಾಡಬೇಕು ಅಂತ ಅಂದ್ರೆ ಅವಾಗ ಸಭೆಯಲ್ಲಿ ಎಲ್ಲಾರ್ದು ಇನ್ವಾಲ್ವ್ಮೆಂಟ್ ಇದ್ದಾಗ ಏನಾಗ್ತಾರೆ ಆಕ್ಟಿವ್ ಪಾರ್ಟಿಸಿಪೇಷನ್ ಇರ್ತಾರೆ. ಅದರ ಇನ್ವಾಲ್ವ್ಮೆಂಟ್ ಇದ್ದು ಎಲ್ಲರೇನಂತ ಬೆಳೆದಕ್ಕೆ ಅನುಕೂಲ ಆಗ್ತದೆ. ಈ ತರ ಏನಾಗಿರ್ಬೇಕಂದ್ರೆ ಒಬ್ಬ ಸಭಾಧ್ಯಕ್ಷನಲ್ಲಿ ಇವ್ರ ಗುಣಗಳು ಏನಾಗಿರ್ಬೇಕು ಅವನ್ನ ಅಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ಓಕೆ, ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ. ಯಾರಿಗಾರ